ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवतिरुत्तमश्लोके भक्तिर्भवती नैष्ठिकी। ओमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे श्रीकृष्णचैतन्यप्रभुनित्यानन्द श्रीअद्वैतगदाधरा शिवासादिगौरभक्तवृन्द। हरे कृष्णा 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 हरे हरे, हरे रामा राम रामा हरे हरे। ओके श्लोकगळु ಒಂದು ನಿಮಿಷ ಮಿಂಟ್ಗೆ ಹಾಕೇ ಇಲ್ಲ, ತೇಜ ಪ್ರಭುಗಳು ಕಳಿಸಿತ್ತು. ಹಾಗೆ ಓದ್ಲ ಪ್ರಭು. ಒಂದು ನಿಮಿಷ ಶೇರ್ ಮಾಡ್ತೀನಿ ನಾನು. ನಮೋಧ್ಯಾಯ ಬುಕ್ ಇದೆಯಲ್ಲ 11ನೇ ಶ್ಲೋಕ ಬುಕ್ ಇದೆಯಲ್ಲ ಪ್ರಭು, ಓದ್ತೀನಿ. ಹಾ ಓಕೆ ಓದಿ. ಶ್ಲೋಕ 11-12. ಸತ್ಸಂಗಾನ್ ಮುಕ್ತ ದುಃಸಂಗೋ ಹಾತುಂ ಮೋಸ್ತ ಹತೆ ಬುಧಃ ಕೀರ್ತ್ಯಮಾನಂ ಯತೋ ಯಸ್ಯ ಸಕೃದ್ಧಾ ಕರ್ಣ್ಯ ರೋಚನಂ ತಸ್ಮಿನ್ ನ್ಯಾ ಸದೀಯಃ ಪಾರ್ಥಃ ಸಹೇರನ್ ವಿರಹಂ ಕಥಂ ದರ್ಶನಸ್ಪರ್ಶ ಸಂಲಾ ಪಶಯಾ ನಾಸ ತನೋ ಭೋಜನೈಹಿ ಭೋಜನೈಹಿ. ಓಕೆ ಭೋಜನೈಹಿ. ಅನುವಾದ: ಶುದ್ಧ ಭಕ್ತರ ಸಂಘದಲ್ಲಿದ್ದು ಸರ್ವಶ್ರೇಷ್ಠ ಭಗವಂತನನ್ನು ಅರಿತು ಕೆಟ್ಟ ಲೌಕಿಕ ಸಂಘದಿಂದ ಮುಕ್ತರಾದ ಮತಿವಂತರು ಒಮ್ಮೆ ಮಾತ್ರ ಭಗವಂತನ ಮಹಿಮಾ ಶ್ರವಣ ಮಾಡಿದ್ದರೂ ಅವುಗಳನ್ನು ಎಂದೂ ತಪ್ಪಿಸಿಕೊಳ್ಳಲಾರರು. ಹೀಗಿದ್ದಾಗ ಹೇಗೆ ತಾನೇ ಪಾಂಡವರು ಭಗವಂತನ ಅಗಲಿಕೆಯನ್ನು ಸಹಿಸಿಯಾರು? ಅವರು ಅವನನ್ನು ಕಣ್ಣಿಂದ ಕಾಣುತ್ತಾ ಸ್ಪರ್ಶಿಸುತ್ತಾ ಅವನೊಂದಿಗೆ ಮಾತನಾಡುತ್ತಾ ಮಲಗುತ್ತಾ ಕೂರುತ್ತಾ ಊಟ ಮಾಡುತ್ತಾ ಅವನ ವ್ಯಕ್ತಿತ್ವದೊಂದಿಗೆ ಆಪ್ತವಾಗಿದ್ದವರಷ್ಟೇ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಿದಾರೆ, ಬುದ್ಧಿವಂತರು. ಬುದ್ಧಿವಂತರು ಏನ್ ಮಾಡ್ತಾರೆ? ಬುದ್ಧಿವಂತರು ಶುದ್ಧ ಭಕ್ತರ ಸಂಘದಲ್ಲಿ ಪರಮಪ್ರಭುವನ್ನ ಅರ್ಥ ಮಾಡ್ಕೋತಾರೆ. ಶುದ್ಧ ಭಕ್ತರ ಸಂಘದಲ್ಲಿ ಪರಮಪ್ರಭುವನ್ನ ಅರ್ಥ ಮಾಡ್ಕೋತಾರೆ. ಮತ್ತೆ ಎಲ್ಲ ಕೆಟ್ಟ ಭೌತಿಕ ಸಂಘದಿಂದ ದೂರವಾಗಿರ್ತಾರೆ. ಶುದ್ಧ ಭಕ್ತರ ಸಂಘದಿಂದ ಪರಮಪ್ರಭುವಿನ ಬಗ್ಗೆ ಅರ್ಥ ಮಾಡ್ಕೋತಾರೆ. ಮತ್ತೆ ಕೆಟ್ಟ ದುಷ್ಟ ಭೌತಿಕ ಸಂಘದಿಂದ ಮುಕ್ತರಾಗಿರ್ತಾರೆ. ಅಂತಹ ಬುದ್ಧಿವಂತರು ಒಂದು ಸತಿ ಭಗವಂತನ ಲೀಲೆಗಳನ್ನ, ಭಗವಂತನ ಭವ್ಯ ವಿಷಯಗಳನ್ನ ಕೇಳಿ ಒಂದ್ಸತಿ ಕೇಳಿದ್ರು ಸಾಕು, ಇನ್ನು ಅವರು ಸಿಗೋ ಅವಕಾಶವನ್ನೆಲ್ಲ ತಗೋತಾರಂತೆ ಶ್ರವಣ ಮಾಡೋದಕ್ಕೆ. ಅವ್ರು ಯಾವತ್ತೂ ತಪ್ಪಿಸ್ಕೊಳಲ್ಲ, ಅಂದ್ರೆ ಅವಕಾಶ ಇದ್ದಾಗ ಅದನ್ನ ಬಿಟ್ಟು ಬೇರೆ ಕೆಲಸದಲ್ಲಿ ತೊಡಗೋದಿಲ್ಲ. ಅಂದ್ರೆ ಅವರ ಜೀವನದಲ್ಲಿ ಶ್ರವಣಕ್ಕೆ ಮೊದಲ ಪ್ರಾಮುಖ್ಯತೆ. ಯಾರು ಬುದ್ಧಿವಂತರು ಶುದ್ಧ ಭಕ್ತರ ಸಂಘದಲ್ಲಿ ಯಾರು ಶ್ರವಣ ಮಾಡಿ ಮತ್ತೆ ತಮ್ಮ ಕೆಟ್ಟ ಚಟಗಳನ್ನ ಭೌತಿಕ ಕೆಟ್ಟ ಸಂಘವನ್ನ ಯಾರು ತ್ಯಜಿಸಿರ್ತಾರೋ ಅವರು ಭಗವಂತನ ಬಗ್ಗೆ ಶ್ರವಣ ಮಾಡಿರೋದ್ರಿಂದ, ಒಂದ್ಸತಿ ಆದ್ರೂ ಶ್ರವಣ ಮಾಡಿದ್ರು ಕೂಡ ಅವರು ಮತ್ತೆ ಮತ್ತೆ ಅವಕಾಶಗಳನ್ನ ಅವರು ಉಪಯೋಗ ಮಾಡ್ಕೋತಾರೆ, ಅದನ್ನ ಬಿಡೋದಿಲ್ಲ. ಇನ್ನು ಶ್ರವಣ, ಭಗವಂತನ ಬಗ್ಗೆ ಶ್ರವಣ ಮಾಡದವರೇ ಭಗವಂತನ ಬಗ್ಗೆ ಮತ್ತೆ ಶ್ರವಣ ಮಾಡೋ ಅವಕಾಶವನ್ನ ಬಿಟ್ಕೊಡೋದಿಲ್ಲ. ಇನ್ನು ಪಾಂಡವರು ಹೇಗೆ ಅವನ ಅಗಲಿಕೆಯನ್ನ ತಡ್ಕೊಳಕಾಗತ್ತೆ ಅವ್ರಿಗೆ? ಯಾಕೆ ಅವ್ರು ಕೇವಲ ಭಗವಂತನ ಬಗ್ಗೆ ಶ್ರವಣ ಮಾತ್ರ ಮಾಡಿಲ್ಲ, ಅವರು ಭಗವಂತನೊಂದಿಗೆ ನಿಕಟ ಸಂಘವನ್ನ ಅನುಭವಿಸಿದ್ರು, ಅವನ ಜೊತೆ ನಿಕಟವಾಗಿ ಜೀವಿಸಿದ್ರು ಅವರು.
ಮುಖಾಮುಖಿ ನೋಡ್ತಾ ಅವನ ಜೊತೆ ಇರ್ತಾ, ಅವನ ಸ್ಪರ್ಶ ಮಾಡ್ತಾ, ಅವನ ಜೊತೆ ಮಾತಾಡ್ತಾ, ನಿದ್ದೆ ಊಟ ಎಲ್ಲ ಪ್ರತಿಯೊಂದು ಕಾರ್ಯವನ್ನು ಭಗವಂತನ ಜೊತೆ ಆತ್ಮೀಯತೆಯಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಿದ್ದಂತಹ ಪಾಂಡವರು ಹೇಗೆ ಅವನ ಅಗಲಿಕೆಯನ್ನ ತಡ್ಕೊಳಕ್ ಸಾಧ್ಯ? ಅಂದ್ರೆ ಕೃಷ್ಣ ಸರ್ವ ಆಕರ್ಷಕ, ಅವನ ಸಂಘದಲ್ಲಿ ಕೇವಲ ಶ್ರವಣ ಮಾಡಿ ಅವನ ವಿಷಯವನ್ನು ತಿಳ್ಕೊಂಡವರೇ ಅವನನ್ನ ಬಿಡೋದಕ್ಕಾಗೋದಿಲ್ಲ. ಇನ್ನು ಅವನ ಜೊತೆ ಅಷ್ಟು ಆತ್ಮೀಯ ಒಂದು ಸಂಬಂಧವನ್ನ ಹೊಂದಿದ್ದ ಪಾಂಡವರು ಹೇಗೆ ಅವನನ್ನು ಬಿಡೋಕ್ಕೆ ಸಾಧ್ಯ, ಅಥವಾ ಅವನ ಅಗಲಿಕೆಯನ್ನು ಹೇಗೆ ತಡ್ಕೊಳಕ್ ಸಾಧ್ಯ? ಇಲ್ಲಿ ಪ್ರಭುಪಾದ್ರ ಭಾವಾರ್ಥದಲ್ಲಿ ಜೀವಿ ಬದ್ಧ ಜೀವಿ ಅವನ ಕೆಲಸವೇ ಸೇವೆ ಮಾಡೋದು, ಅವನು ಸೇವೆ ಮಾಡಲೇಬೇಕು. ಇದನ್ನ ಯಾರಾದ್ರೂ ಓದಿ, ಮೊದಲನೇ ಭಾವಾರ್ಥ ಓದಿ ಮತ್ತೆ. ಭಾವಾರ್ಥ ಭಾವಾರ್ಥ ಜೀವಿಯ ಸ್ವರೂಪ ಸ್ಥಿತಿಯೇ ಮೇಲ್ಪಟ್ಟದವರ ಸೇವೆ ಮೇಲ್ಮಟ್ಟ ಮೇಲ್ಮಟ್ಟದವರು ಮೇಲ್ಮಟ್ಟದವರ ಸೇವೆ ಮಾಡುವವದಾಗಿದೆ. ಅವನು ಇಂದ್ರಿಯ ತೃಪ್ತಿಯ ವಿವಿಧ ಹಂತಗಳಲ್ಲಿ ಐಹಿಕ ಮಾಯಾಶಕ್ತಿಯ ಆದೇಶಗಳನ್ನು ಒತ್ತಾಯ ಪೂರ್ವಕವಾಗಿ ಆಚರಿಸಲು ಬದ್ಧನಾಗಿದ್ದಾನೆ. ಒತ್ತಾಯ ಪೂರ್ವಕವಾಗಿ, ಸೊ ಒತ್ತಾಯ ಪೂರ್ವಕವಾಗಿ ಇಂದ್ರಿಯ ತೃಪ್ತಿಯ ವಿವಿಧ ಹಂತಗಳಲ್ಲಿ, ಅಂದ್ರೆ ರಜೋಗುಣದಲ್ಲಿ, ಸತ್ವಗುಣದಲ್ಲಿ, ತಮೋಗುಣದಲ್ಲಿ, ಇಂದ್ರಿಯ ಭೋಗದಲ್ಲಿ ತೊಡಗಿರೋರು ಬೇರೆ ಬೇರೆ ಹಂತಗಳಲ್ಲಿ ಭೌತಿಕ ಶಕ್ತಿಯನ್ನ, ಭ್ರಾಮಕ ಭೌತಿಕ ಶಕ್ತಿಯ ಒತ್ತಾಯದಡಿಯಲ್ಲಿ ಅವರು ಒತ್ತಾಯಿತರಾಗಿದ್ದಾರೆ. ಒತ್ತಾಯ ಪೂರ್ವಕವಾಗಿ ಅವರು ಅದರಲ್ಲಿ ತೊಡಗುತ್ತಾರೆ. ಆದೇಶಗಳನ್ನು ಅವರು ಪಾಲನೆ ಮಾಡಲೇಬೇಕು, ಅಂದ್ರೆ ಅವರಿಗೆ ಬದ್ಧ ಜೀವಿ ಆಗಿರೋದ್ರಿಂದ ಅವರು ಮಾಯೆಗೆ ಸೇವೆ ಮಾಡಲೇಬೇಕು, ಇಂದ್ರಿಯ ಭೋಗದ ಕೆಲಸಗಳಲ್ಲಿ ತೊಡಗಲೇಬೇಕು. ಓಕೆ, ಇಂದ್ರಿಯಗಳ ಸೇವೆಯಲ್ಲಿ ಅವನು ಎಂದು ಬಳಲುವುದಿಲ್ಲ. ಆದ್ರೆ ಇಷ್ಟು ಅವನು ಜನ್ಮಾಂತರ ಜನ್ಮ ಜನ್ಮ ಜನ್ಮಾಂತರಗಳಿಂದ ನಾವು ಈ ಒಂದು ಇಂದ್ರಿಯಗಳ ಭೋಗದಲ್ಲಿ ಮಾಯೆ ಭ್ರಮೆಯ ಸೇವೆಯಲ್ಲಿ ತೊಡಗಿದ್ರು ಕೂಡ ನಮಗೆ ಸಾಕಾಗೇ ಇಲ್ಲ ಇನ್ನು. ಇಂದ್ರಿಯಗಳಿಗೆ ಸೇವೆ ಮಾಡೋದು ನಮಗೆ ಇನ್ನೂ ಅದರಿಂದ ನಮಗೆ ತೃಪ್ತಿ ಬಂದಿಲ್ಲ, ತೃಪ್ತಿ ಸಿಕ್ಕಿಲ್ಲ. ಯಾವತ್ತು ಎಂದಿಗೂ ಸುಸ್ತಾಗೋದಿಲ್ವಂತೆ, ದಣಿಯೋದಿಲ್ವಂತೆ. ಅಂದ್ರೆ ಇಂದ್ರಿಯಗಳು ನಮಗೆ ನಮ್ಮನ್ನ ಅಟ್ಟಾಡಿಸ್ತಾ ಇವೆ, ಆದರೂ ಕೂಡ ಆ ಇಂದ್ರಿಯಗಳನ್ನ ಸಾಧಿಸೋದಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವಿ, ನಮ್ಗೆ ಅದರಿಂದ ಸುಸ್ತೆ ಆಗೋದಿಲ್ಲ. ಮತ್ತೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾರೆ, ಅವನು ಸುಸ್ತಾದ್ರೂ ಕೂಡ ದಣಿದ್ರೂ ಕೂಡ ಮಾಯಾಶಕ್ತಿ ಏನ್ ಮಾಡ್ತಾಳೆ, ಭ್ರಾಮಕ ಮಾಯಾಶಕ್ತಿ ಒತ್ತಾಯ ಪೂರ್ವಕವಾಗಿ ಅವನನ್ನ ತೊಡಗಿಸ್ತಾಳೆ. ಮತ್ತೆ ಈ ಒತ್ತಾಯ ಪೂರ್ವಕವಾಗಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರೋ ಜೀವಿ ಯಾವತ್ತೂ ತೃಪ್ತಿಯನ್ನ ಅನುಭವಿಸೋದಿಲ್ಲ ಅಂತ ಪ್ರಭುಪಾದ್ರು ಹೇಳ್ತಿದ್ದಾರೆ. ಮತ್ತೆ ಇಂತಹ ಇಂದ್ರಿಯ ಭೋಗದ ವ್ಯಾಪಾರಕ್ಕೆ ಕೆಲಸಕ್ಕೆ ಅದಕ್ಕೆ ಕೊನೆಯೇ ಇಲ್ಲ. ಸೊ ಬದ್ಧ ಜೀವಿ ಈ ರೀತಿ ಮಾಯೆಗೆ ಸೇವೆ ಮಾಡ್ತಾ ಮಾಡ್ತಾ ಅವನು ಬಂಧನದ ಯಾವ ಆಶಯವೂ ಇಲ್ಲದೆ ಅವನು ಬಂಧಿತನಾಗೋಗಿದ್ದಾನೆ. ಮತ್ತೆ ಇದರಿಂದ ಮುಕ್ತಿ ಹೇಗೆ, ಬಂಧನದಿಂದ ಮುಕ್ತಿ ಕೇವಲ ಶುದ್ಧ ಭಕ್ತರ ಸಂಘ. ಆ ಶುದ್ಧ ಭಕ್ತರ ಸಂಘದಿಂದ ಒಬ್ಬ ಕ್ರಮೇಣವಾಗಿ ಅಲೌಕಿಕ ಪ್ರಜ್ಞೆಗೆ ಬರ್ತಾನೆ, ಕ್ರಮೇಣವಾಗಿ. ಅದಕ್ಕೆ ನಾವು ನೋಡ್ತೀವಿ ಭಕ್ತಿಯಲ್ಲಿ, ನಾವೆಲ್ಲರೂ ಪ್ರಭುಪಾದರ ಅದೇ ಪುಸ್ತಕಗಳನ್ನು ಓದಿದ್ದೀವಿ. ಅರೆ ನಮ್ಮೆಲ್ಲೆಲ್ಲರೂ ಕೂಡ ಒಬ್ರೊಬ್ರು ಒಂದೊಂದು ಹಂತದಲ್ಲಿ, ನಾವು ಭಕ್ತಿಯ ಒಂದೊಂದು ಹಂತದಲ್ಲಿದ್ದೀವಿ. ಒಬ್ರೊಬ್ರು ಬಹಳ ಬೇಗ ಪ್ರಗತಿಯನ್ನು ಸಾಧನೆ ಮಾಡ್ತಾರೆ, ಒಬ್ರೊಬ್ರು ಬಹಳ ನಿಧಾನ, ಒಬ್ರೊಬ್ರು ಟೀ ಕಾಫಿನಲ್ಲೇ ಇನ್ನೂ ಕಚ್ಕೊಂಡಿರ್ತಾರೆ, ಇನ್ನೊಬ್ರು ಇನ್ನೇನೋ ವಿಷಯದಲ್ಲಿ ಕಚ್ಕೊಂಡಿರ್ತಾರೆ. ಯಾಕೆ? ಯಾಕೆಂದ್ರೆ ಇದು ಕ್ರಮೇಣವಾದ ಪ್ರಕ್ರಿಯೆ. ಕ್ರಮೇಣವಾದ ಪ್ರಕ್ರಿಯೆ ಅಂದ್ರೆ ನಾವು ಅದನ್ನ ನಿಧಾನಕ್ಕೆ ತಗೋಬೇಕು ಅಂತ ಅರ್ಥ ಅಲ್ಲ.
ನಾವು ಹಿಂದೆ ಎಲ್ಲಿ ತನಕ ನಿಲ್ತಿದ್ವೋ ಅಲ್ಲಿಂದ ನಾವು ಮುಂದುವರಿಸ್ತೀವಿ. ಮುಂದುವರೆಸಿದ ಮೇಲೆ ನಾವು ನಿಧಾನಕ್ಕಾದ್ರೂ ಹೋಗ್ಬೋದು, ಬೇಗ ಆದ್ರೂ ಹೋಗ್ಬೋದು, ಅದು ನಮ್ಮ ಕೈನಲ್ಲಿರೋದು. ಅರೆ ಅಲೌಕಿಕ ಪ್ರಜ್ಞೆ ಹಂತಕ್ಕೆ ಬಂದಾಗ ಮಾತ್ರ ನಮಗೆ ಗೊತ್ತಾಗತ್ತೆ, ಓ ನನ್ನ ಸ್ಥಾನ ಭಗವಂತನ ಸೇವಕ, ಅರೆ ನಾನಿಲ್ಲಿ ಈ ಕಾಮ ಕ್ರೋಧ ಲೋಭ ಇವುಗಳಿಗೆ ಸೇವೆ ಮಾಡಿಕೊಂಡು ಜೀವನವನ್ನ ವ್ಯರ್ಥ ಮಾಡಿಬಿಟ್ಟಿದ್ದೀನಿ. ಆದ್ರೆ ಆ ಒಂದು ಅರಿವು ಅರಿವು ನಮಗೆ ಮೂಡ್ಬೇಕದು, ನಮಗೆ ಬರ್ಬೇಕು. ನಾವು ಕ್ಲಾಸ್ ಅಲ್ಲಿ ಎಷ್ಟು ಸತಿ ಅದನ್ನ ಕೇಳಬಹುದು, ಆದ್ರೆ ಆ ಹಂತಕ್ಕೆ ನಾವೇ ಬರೋ ತನಕ ನಮಗದರ ಅರಿವು ಆಗೋದಿಲ್ಲ. ಮತ್ತೆ ನಾವೇ ಬರ್ತೀವಿ ನಮ್ಮ ಪಾಡಂಗ್ ನಮ್ ಬಿಟ್ಬಿಡಿ ಅಂದ್ರೆ ಏನಾಗತ್ತೆ, ಯಾವಾಗ ಬರ್ತೀವೋ ಬರೋದೇ ಇಲ್ವೋ ಅದು ಗೊತ್ತಿಲ್ಲ. ಅದಕ್ಕೆ ಶುದ್ಧ ಭಕ್ತರ ಸಂಘದ ಪ್ರಾಮುಖ್ಯತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮಾಯೆ ಬಹಳ ಬಹಳ ಪ್ರಬಲ, ಗಂಭೀರವಾಗಿ ತೊಡಗಿರೋ ಭಕ್ತರು ಕೂಡ ಬಿದೋಗ್ಬಿಡ್ತಾರೆ ಭಕ್ತಿಯಲ್ಲಿ. ಏನು ಗಂಭೀರವಾಗಿ ತೊಡಗಿಲ್ದೇ ಇರೋರ ವಿಷಯ. ಸೊ ನಮ್ಮನ್ನ ನಿಜವಾಗ್ಲೂ ಭಕ್ತಿಯಲ್ಲಿ ಉಳಿಸ್ಕೊಳ್ಳೋದು ಶುದ್ಧ ಭಕ್ತರು. ಅಂದ್ರೆ ನಮಗೆ ಅದು ಗೊತ್ತಾಗಲ್ಲ ಹೇಗೆ ಅಂತ. ಒಂದ್ಸತಿ ನಮ್ಗನ್ಸುತ್ತೆ ಯಾರ್ದು ಸಂಘದಲ್ಲಿ, ಯಾರ್ದು ಸಂಘದಲ್ಲಿ ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರ್ದಾದ್ರು ಸಂಘದಲ್ಲಿ ಇದ್ದೆ ಹೇಗೋ ಅಂತೂ ಅವ್ರು ನಮ್ಮನ್ನ ಎಳೆದಾಡ್ಕೊಂಡು ಮಾಡ್ಕೊಂಡು ಏನೋ ಜೊತೆ ಕರ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ನಮ್ಗೆ ಅದು ಅವಾಗ್ಲೇ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗತ್ತೆ, ಓ ಅವ್ರು ಇಲ್ಲದೆ ಇದ್ರೆ ನನ್ನ ಭಕ್ತಿನಲ್ಲಿ ಉಳಿತಾನೆ ಇರ್ಲಿಲ್ಲ ಅಂತ. ಎಲ್ಲಾ ಭಕ್ತರು ಇದನ್ನ ಅನುಭವಿಸ್ತಾರೆ. ಅದಕ್ಕೆ ಯಾವಾಗ್ಲೂ ಭಕ್ತಿಯಲ್ಲಿ ನಮ್ಗೆ ಒಬ್ರು ನಮ್ಗೆ ಮಾರ್ಗದರ್ಶನ ಕೊಡುವಂತ ಒಬ್ಬ ಭಕ್ತರು ನಾವು ಅಂತವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾವು ಭಕ್ತಿಯನ್ನು ಮಾಡ್ಬೇಕು. ಇಲ್ಲಾಂದ್ರೆ ಮಾಯೆ ಬಹಳ ಶಕ್ತಿವಂತಳು, ನಮ್ಮನ್ನು ಎಳೆದಾಕ್ಬಿಡ್ತಾಳೆ. ಇದು ಒಂದು ಭಾಗ. ಎರಡನೇ ಭಾಗದಲ್ಲಿ ಏನ್ ಹೇಳ್ತಾ ಇದಾರೆ, ಭಗವಂತನ ಬಗ್ಗೆ ಶ್ರವಣ. ಭಗವಂತ ಎಷ್ಟು ಅಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಅವನು ಆಕರ್ಷಕನಾದ ಅಂದ್ರೆ ಆತ್ಮಾರಾಮ, ಆತ್ಮಾರಾಮ ಅಂದ್ರೆ ತಮ್ಮಲ್ಲಿ ತಾವು ಸಂಪೂರ್ಣವಾಗಿ ತೃಪ್ತರಾಗಿರುವಂತಹ ಅಲೌಕಿಕವಾದಿಗಳು ಕೂಡ ಅವರು ಕೂಡ ಅವನ ದಿವ್ಯ ಲೀಲೆಗಳ ಶ್ರವಣದಿಂದ ಆಕರ್ಷಿತರಾಗ್ತಾರೆ. ಶುಕದೇವ ಗೋಸ್ವಾಮಿಯವರು ಆದಂಗೆ. ಮತ್ತೆ ಇನ್ನು ಪಾಂಡವರ ವಿಷಯ, ಸತತವಾಗಿ ಭಗವಂತನ ಜೊತೆ ಇರ್ತಾ ಇದ್ರು. ಅದರಿಂದ ವೈಯಕ್ತಿಕ, ಇಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಬರೀತಾರೆ, ವೈಯಕ್ತಿಕ ಸಂಪರ್ಕದಿಂದಾಗಿ ಅವರ ಆಕರ್ಷಣೆ ಇನ್ನೂ ಹೆಚ್ಚಾಗಿತ್ತು ಅಂತ. ಅಂದ್ರೆ ಶ್ರವಣದಿಂದಲೇ ನಾವು ಆಕರ್ಷಣೆ ಹಂತಕ್ಕೆ ಬರ್ತೀವಿ, ಶ್ರವಣ ಮಾತ್ರದಿಂದಲೇ. ಆದರೆ ಶ್ರವಣಕ್ಕಿಂತ ಪ್ರಬಲವಾದದ್ದು ಭಗವಂತ ವೈಯಕ್ತಿಕವಾಗಿ ಇದ್ರೆ. ಯಾಕೆ ಶ್ರವಣಕ್ಕೂ ಭಗವಂತನ ಉಪಸ್ಥಿತಿಗೂ ಏನು ವ್ಯತ್ಯಾಸ ಇಲ್ಲ, ಆದ್ರೆ ಬದ್ಧ ಜೀವಿಗಳಾದ ನಮಗೆ ಒಬ್ಬ ವ್ಯಕ್ತಿಯ ಸಂಪರ್ಕದಲ್ಲಿದ್ದಾಗ ಅದರ ಪ್ರಭಾವ ಜಾಸ್ತಿ ಇರುತ್ತೆ ಅಂತ. ಸೊ ನಾವು ಶುದ್ಧ ಭಕ್ತರ ಸಂಘದಲ್ಲಿ, ಪರಿಪಕ್ವ ಸಂಘದಲ್ಲಿ ಇದ್ರೆ ಅವಾಗ ನಾವು ಒಂದು ಕ್ಷಣವೂ ಕೂಡ ಭಗವಂತನಿಂದ ದೂರವಿರೋದಿಲ್ಲ ಅಂತ. ಯಾಕೆ ಶುದ್ಧ ಭಕ್ತರು ನಮ್ಮನ್ನ ಯಾವಾಗ್ಲೂ ಭಗವಂತನ ಶ್ರವಣದಲ್ಲಿ, ಕೀರ್ತನೆಯಲ್ಲಿ ತೊಡಗಿಸಿರ್ತಾರೆ. ಸೊ ಅದರಿಂದ ಈ ಶುದ್ಧ ಭಕ್ತರ ಸಂಘ ಬದ್ಧ ಜೀವಿಯ ಬಹಳ ಕಷ್ಟಕರವಾದ ಸನ್ನಿವೇಶ ಭೌತಿಕ ಜಗತ್ತಿನಲ್ಲಿ, ಅದರಿಂದ ಹೊರಗಡೆ ಬರ್ಬೇಕಂದ್ರೆ ಶುದ್ಧ ಭಕ್ತರ ಸಂಘ ಮಾತ್ರ ನಮಗೆ ಆ ಒಂದು ನಮ್ಮ ಬದ್ಧ ಸ್ಥಿತಿಯಿಂದ ನಮ್ಮನ್ನ ಹೊರಕ್ಕೆ ಎಳಿಬಹುದು. ಮುಂದಿನ ಶ್ಲೋಕ. ಓದ್ತೀರಾ? ಹರೇ ಕೃಷ್ಣ. ಓದ್ಲಾ ಪ್ರಭು? ನಾನು ಓದಿ. ಸರ್ವೇತೆ ನಿಮಿಷೈ ರಕ್ತೈಶ್ಚ ಮನುದ್ರೂತ ಚೇತಸಃ ವಿಕ್ಷಂತ ಸ್ನೇಹ ಸಂಬಂಧ ವಿಚೇಲು ತತ್ರ ತತ್ರ. ಅತ್ಯಂತ ಆಕರ್ಷಕನಾದ ಭಗವಂತನ ಬಗ್ಗೆ ಅವರೆಲ್ಲ ಹೃದಯಗಳು ಕರಗಿದವು. ಅವರು ಎವೆಕ್ಕದೆ ಅವನನ್ನು ನೋಡಿದರು. ಕಳವಳದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿದರು. ನಮ್ಗೆ ಈ ಶ್ಲೋಕವನ್ನು ಕೇಳಿದ್ರೆ
ನಾವು ಯಾವಾಗಲಾದರೂ ಎಂಥಕ್ಕೆ ಬರ್ತೀವ ಅನ್ನೋ ಒಂದು ಯೋಚನೆ ಬರಬೇಕು ಮನಸ್ಸಿಗೆ. ಕೃಷ್ಣನ ಇಲ್ಲದೆ ಹತ್ತಿಂದ ಇತ್ತ ಇತ್ತಿಂದ ಅತ್ತ. ನಮಗೆ ಕೃಷ್ಣನ ಬಗ್ಗೆ ಕೇಳಬೇಕು ಅಂದ್ರೆ ಹತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತೀವಿ ನಾವು. ಭೌತಿಕ ವಿಷಯಗಳಂದ್ರೆ ಬಹಳ ಸಂತೋಷವಾಗಿರ್ತೀವಿ. ರೂಪಾದ್ರೂ ಭಾವಾರ್ಥದಲ್ಲಿ ಬರ್ತಾರೆ. ಭಗವಂತನೊಂದಿಗಿನ ಈ ಸಂಬಂಧ ಸ್ವಲ್ಪ ಮಾತ್ರಕ್ಕೂ ಕೂಡ ಅದು ಪುನರುಜ್ಜೀವಿತಗೊಂಡ್ರೆ ಆವಾಗ ಬದ್ಧ ಜೀವಿ ಸಂಪೂರ್ಣ ಭೌತಿಕ ಮಾಯೆಯ ಭ್ರಮೆಯಿಂದ ಮುಕ್ತನಾಗೋಗ್ತಾನೆ, ಮತ್ತೆ ಭಗವಂತನ ಸಂಘ ಪಡ್ಕೊಳ್ಳೋಕೆ ಹುಚ್ಚನಂತಾಗ್ತಾನಂತೆ. ಆದ್ರೆ ಅದಕ್ಕೆ ಇಲ್ಲಿ ಮುಖ್ಯ ವಿಷಯ ಏನು, ಆ ಸಂಬಂಧ ಸ್ವಲ್ಪ ಪುನರುಜ್ಜೀವಿತಗೊಳ್ಳಬೇಕು. ಸಂಬಂಧ ಪುನರುಜ್ಜೀವಿತಗೊಳ್ಬೇಕು ಅಂದ್ರೆ ನಾವು ಭಕ್ತಿಯನ್ನ ಶುದ್ಧ ಭಕ್ತರ ಮಾರ್ಗದರ್ಶನದಲ್ಲಿ ಮಾಡಬೇಕು. ಕ್ರಮೇಣವಾಗಿ ನಮ್ಮ ಆ ಒಂದು ಮರೆತಿರೋ ಸಂಬಂಧ ಮತ್ತೆ ಜಾಗೃತವಾಗತ್ತೆ. ಅವಾಗ ನಾವು ಭಗವಂತನ ಹಿಂದೆ ಹುಚ್ಚನಂತೆ ಅವನನ್ನು ಹುಡ್ಕೊಂಡು ಓಡಾಡ್ತೀವಿ. ಆದ್ರೆ ಅಲ್ಲಿ ತನಕ ಭೌತಿಕ ವಿಷಯಗಳ ಹಿಂದೆ ಓಡ್ತೀವಿ. ಸಂಬಂಧವನ್ನ ನಾವು ಪುನರ್ಜಾಗೃತಗೊಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ಬೇಕು. ಅದಾದ್ಮೇಲೆ ನಮ್ಗೆ ಯೋಚನೆ ಇಲ್ಲ, ನಮ್ಮ ಸ್ವರೂಪ ಸ್ಥಿತಿ ಸಂಬಂಧ ಪುನರುಜ್ಜೀವಿತಗೊಂಡು ಬಿಟ್ರೆ ಆಮೇಲೆ ಏನು ಯೋಚನೆ ಇಲ್ಲ ನಮ್ಗೆ, ಅಲ್ಲಿ ತನಕನೆ ಕಷ್ಟ. ಅಲ್ಲಿ ತನಕ ಬಹಳ ಶ್ರಮವನ್ನ ನಾವು ಮಾಡ್ಬೇಕಾಗತ್ತೆ. ಓಕೆ, ನಾವೇ ಸರಿಯಾಗಿ ಭಕ್ತಿ ಮಾಡ್ತೇವೆ, ಶುದ್ಧ ಭಕ್ತರನ್ನು ಹೇಗೆ ಕಂಡುಕೊಳ್ಬೇಕು ಪ್ರಭು? ಶುದ್ಧ ಭಕ್ತರನ್ನ ಹೇಗೆ ಅಂದ್ರೆ ಭಾಗವತದಲ್ಲಿ ನಾವು ಶ್ರವಣ ಮಾಡಿದೀವಲ್ಲ, ಶುದ್ಧ ಭಕ್ತಿ ಅಂದ್ರೆ ಏನು? ಶುದ್ಧ ಭಕ್ತಿ ಅಂದ್ರೆ ಏನು? ಶುದ್ಧ ಭಕ್ತಿ ಅಂದ್ರೆ ಭಗವಂತನಿಗೆ ಪೂರ್ತಿ ಶರಣಾಗಿ ಭಕ್ತಿ ಮಾಡುವುದು. ಇದ್ರ ಬಗ್ಗೆ ನಾನು ಎಷ್ಟೊಂದ್ ಸತಿ ಹೇಳಿದೀನಲ್ಲ, ಇದೆಲ್ಲ ವಿಷಯಗಳು ನಮ್ಮ ಹಿಂಗೆ ಇರ್ಬೇಕು. ಕೇಳಿದ್ರೆ ಉತ್ತರ ಟಕ್ ಅಂತ ನಮ್ಗೆ ಉತ್ತರ ಬರ್ಬೇಕು. ಯಾರು ಹೇಳ್ತೀರಾ ಶುದ್ಧ ಭಕ್ತಿ ಅಂದ್ರೆ ಏನು ಅಂತ? ಶುದ್ಧ ಭಕ್ತಿನ ಭಗವಂತಿಗೆ ಸಂತೋಷ ಉಂಟು ಮಾಡೋದು ಯಾವಾಗಲೂ ಭಗವಂತನ ಶುದ್ಧ ಭಕ್ತಿ. ಅದು ಶುದ್ಧ ಭಕ್ತಿ ಅಂದ್ರೆ ಏನು? ಶುದ್ಧ ಅನ್ನೋ ಪದಕ್ಕೆ ಏನು ಇದು ವ್ಯಾಖ್ಯಾನ, ಏನ ಶುದ್ಧ ಅಂತ ಹೇಳೋದು ಅನ್ಯಾಭಿಲಾಷಂ ಶೂನ್ಯಂ ಅಂದ್ರೆ ಏನರ್ಥ? ಯಾವುದೇ ಅಭಿಲಾಷೆ ಇಲ್ಲದೆ, ಆಸೆ ಆಕಾಂಕ್ಷೆಗಳಿಲ್ಲದೆ, ಯಾವುದೇ ಬೇರೆ ಅಭಿಲಾಷೆ ಇಲ್ಲದೆ, ಬೇರೆ ಅಭಿಲಾಷೆ, ಅಭಿಲಾಷೆ ಇರಬೇಕು. ಏನು ಅಭಿಲಾಷೆ? ಕೃಷ್ಣನ ಸಂತೃಪ್ತಿ ಆಗ್ಬೇಕು ಅನ್ನೋದು ಅಭಿಲಾಷೆ ಇರ್ಬೇಕು, ಬೇರೆ ಯಾವ ಅಭಿಲಾಷೆ ಇರಬಾರ್ದು. ಕರ್ಮ, ಜ್ಞಾನ, ಭೌತಿಕ ವಸ್ತುಗಳನ್ನ ಪಡ್ಕೊಳ್ಳೋದು, ಸ್ಥಾನ ಮಾನ ಇದು ಅದು ಅದೆಲ್ಲ ಯಾವ ಆಸೆಯೂ ಇಲ್ಲದೆ, ಅಥವಾ ಇನ್ನೂ ಸೂಕ್ಷ್ಮ ರೀತಿಯಲ್ಲಿ ಲಾಭ ಪೂಜಾ ಪ್ರತಿಷ್ಠೆ ಅಂತ ಇದೆ. ಲಾಭ ಪೂಜಾ ಪ್ರತಿಷ್ಠೆ ಅಂದ್ರೆ ಭಕ್ತಿ ಸೇವೆ ಮಾಡಿ ಅದರಿಂದ ಏನೋ ಲಾಭ ಪಡ್ಕೊಳ್ಳೋದು, ಅಥವಾ ಬೇರೆಯವ್ರು ನನ್ನನ್ನು ಹೊಗಳೋದು ಅದನ್ನ ಅಪೇಕ್ಷೆ ಪಡೋದು, ಅಥವಾ ಪ್ರತಿಷ್ಠೆ ಒಂದು ಸ್ಥಾನವನ್ನು ಪಡ್ಕೋಬೇಕು, ಇದೆಲ್ಲವನ್ನ ಪ್ರಯತ್ನ ಮಾಡೋದು ಅಶುದ್ಧ ಮಿಶ್ರ ಭಕ್ತಿ. ಭಕ್ತಿ ಅದು, ಆದ್ರೆ ಮಿಶ್ರ ಭಕ್ತಿ. ಶುದ್ಧ ಭಕ್ತಿ ಅಂದ್ರೆ ಅವರಿಗೆ ಅಂತಹ ಭಕ್ತರಿಗೆ ಯಾವ ಆಸಕ್ತಿಯೂ ಅಪೇಕ್ಷೆಯೂ ಇಲ್ಲ, ಅವ್ರಿಗೆ ಬೇಕಾಗಿರೋದು ಒಂದೇ, ತಮ್ಮ ಭಕ್ತಿ ಸೇವೆಯಿಂದ ಕೃಷ್ಣ ಸಂತೃಪ್ತನಾಗ್ಬೇಕು ಅಷ್ಟೇ, ಅದು ಶುದ್ಧ ಭಕ್ತಿ. ಇವಾಗ ನಿಮ್ಮ ಪ್ರಶ್ನೆ ಈ ಹೇಗೆ ಗುರುತಿಸೋದು ಶುದ್ಧ ಭಕ್ತರು ಯಾರು ಅಂತ, ಬಹಳ ಕಠಿಣ, ಬಹಳ ಕಠಿಣ. ಅದಕ್ಕೆ ಸಾಮಾನ್ಯವಾಗಿ ಏನು ಅಂದ್ರೆ, ಇವಾಗ ಸಾಮಾನ್ಯವಾಗಿ ಹೇಳುವುದು ಅಂದ್ರೆ ಗುರುಗಳ ಒಂದು ಆಯ್ಕೆಯ ವಿಷಯದಲ್ಲೂ ಕೂಡ ಅದಕ್ಕೆ ಭಕ್ತರು ಗುರುಗಳ ನಿಕಟ ಸಂಪರ್ಕದಲ್ಲಿರ್ಬೇಕಂತೆ. ಅಂದ್ರೆ ಅವ್ರ ಜೊತೆ ಇರ್ಬೇಕು, ಅವರು ಚಲನವಲನಗಳನ್ನ, ಅವರು ಯಾವ ರೀತಿ ನಡ್ಕೋತಾರೆ, ಯಾವ ರೀತಿ ವ್ಯವಹರಿಸ್ತಾರೆ, ಸ್ವಲ್ಪ ದಿನಗಳು ಗುರುಗಳ ಹತ್ತಿರದಲ್ಲಿ ನೆಲೆಸ್ಕೊಂಡು ನೆಲೆಸಿರ್ಬೇಕು, ಈ ರೀತಿ ಎಲ್ಲ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ದಿನ ರಾತ್ರಿ ಜೊತೆಗೆ ಇದ್ದು ಆ ವ್ಯಕ್ತಿ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲಾ ಸನ್ನಿವೇಶಗಳಲ್ಲೂ ಹೇಗೆ ನಡ್ಕೋತಾ ಇದ್ದಾನೆ ಅನ್ನೋದು ಅರ್ಥ ಮಾಡ್ಕೊಂಡಾಗ, ಮತ್ತೆ ಅದು ಶುದ್ಧ ಭಕ್ತಿ ಅಂತ ಅದು ನಮ್ಗೆ ಅರ್ಥವಾದಾಗ ಅವಾಗ ನಾವು ಸ್ವೀಕಾರ ಮಾಡ್ಬೋದು ಒಬ್ರು ಶುದ್ಧ ಭಕ್ತರು ಅಂತ. ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಇಂಟರ್ನೆಟ್ ಅಲ್ಲಿ ಹಲವಾರು ಜನ
ಇವತ್ತು ನಮಗೆ ಇಂಗ್ಲಿಷ್ ಆಗಲಿ ಹಿಂದಿ ಆಗಲಿ ಕನ್ನಡದಲ್ಲಿ ಅಷ್ಟೊಂದು ಜನ ಇಲ್ಲ, ಬಟ್ ಬೇರೆ ಭಾಷೆಗಳಲ್ಲಿ ಬೇಕಾದಷ್ಟು ಭಕ್ತರು ಕ್ಲಾಸ್ಗಳು ಲೆಕ್ಚರ್ಸ್ ಕೊಡ್ತಾ ಇರ್ತಾರೆ. ಅಥವಾ ಕೀರ್ತನೆಗಳು, ಎಷ್ಟೊಂಥರ ಕೀರ್ತನೆಗಳಿವೆ. ಆದರೆ ನಮಗೆ ಹೇಳಿರೋದೇ ಶುದ್ಧ ಭಕ್ತರ ಸಂಘವನ್ನು ಪಡ್ಕೋಬೇಕು. ಆ ಕ್ಲಾಸ್ ಶ್ರವಣ ಮಾಡೋದ್ರಲ್ಲೂ ಅಷ್ಟೇ, ಕೀರ್ತನೆ ಕೇಳೋದ್ರಲ್ಲೂ ಅಷ್ಟೇ, ಶುದ್ಧ ಭಕ್ತರಿಂದ ಶ್ರವಣ ಮಾಡಬೇಕು. ಹೇಗೆ ಗೊತ್ತಾಗತ್ತೆ? ಆ ಭಕ್ತರೇ ನಮಗೆ ಗೊತ್ತಿಲ್ಲ ಅಂದ್ರೆ, ಭಕ್ತರೇ ನಮಗೆ ಗೊತ್ತಿಲ್ಲ ಅಂದ್ರೆ ಅಂತೋ ಇಂದ ನಾವು ಶ್ರವಣ ಮಾಡಬಾರ್ದು. ಸೊ ಅದಕ್ಕೆ ನನಗೆ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದು ಮೊದಲು, ನಮಗೆ ನನಗೆ ವಿಶೇಷವಾಗಿ ಇಬ್ರು ಮಾರ್ಗದರ್ಶಕರು, ರೋಹಿಣಿ ದುಲಾಲ್ ಪ್ರಭು, ಮಧುರ್ ಗೌರಂಗ್ ಪ್ರಭು. ಸೊ ಅವರ ಹತ್ತಿರ ನಿಕಟ ಸಂಬಂಧದಿಂದ ನನಗೆ ಅವರು ಅವರ ನಿಜ ಸ್ಥಿತಿ ಏನು ಅನ್ನೋದು ತಿಳಿಯಿತು. ಆಮೇಲೆ ಅವರಿಂದ, ಅವರ ಮಾರ್ಗದರ್ಶನದಿಂದ ನಾನು ನನ್ನ ಗುರು ಮಹಾರಾಜ್ ಪರಮ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜರ ವಿಷಯದಲ್ಲಿ ಅವರ ಒಂದು ವಿಷಯವನ್ನ ತಿಳ್ಕೊಂಡೆ. ಅವ್ರು ಹೇಗೆ ಏನ್ ಮಾಡ್ತಾ ಇದ್ದಾರೆ ಅವರು ತಿಳ್ಕೊಂಡು ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಅಂದ್ರೆ ಅವರು ಶುದ್ಧ ಭಕ್ತರು ಅಂತ. ಇವಾಗ ಆ ಶುದ್ಧ ಭಕ್ತರು ಏನ್ ಹೇಳ್ತಾರೋ ಅದನ್ನ ನಾನು ಪಾಲನೆ ಮಾಡ್ತೀನಿ. ಇವಾಗ ಅವರು ಯಾರಿಂದ ಶ್ರವಣ ಮಾಡಬೇಕು ಅಂತ ಹೇಳಿದ್ರೆ ಅವರಿಂದ ಶ್ರವಣ ಮಾಡ್ತೀನಿ ನಾನು. ಯಾರ ಕೀರ್ತನೆ ಕೇಳಬೇಕು ಅಂದ್ರೆ ಅವರ ಕೀರ್ತನೆಯನ್ನು ಕೇಳ್ತೀನಿ. ಅದೇ ರೀತಿ ಇನ್ನೊಬ್ರು ನಿಮಗೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇರೆ ಬೇರೆ ಗುರುಗಳ ಅಥವಾ ಬೇರೆ ಮಹಾರಾಜರ ಅನುಭವ ಇರುತ್ತೆ ಈ ರೀತಿ ಅಂದ್ರೆ, ಆದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಇವರು ಶುದ್ಧ ಭಕ್ತರು. ಸೊ ಅವರ ಮಾರ್ಗದರ್ಶನದ ಪ್ರಕಾರ ನಡೆದ್ರೆ ನಮ್ಮ ಜೀವನ ಪರಿಪೂರ್ಣವಾಗುತ್ತೆ. ನಾವೇ ಹುಡ್ಕೊಂಡು ಹೋಗೋದು ಕಷ್ಟ. ನಾವೇ ಹುಡ್ಕೊಂಡು ಹೋಗ್ತೀವಿ ಶುದ್ಧ ಭಕ್ತರನ್ನ ಅಂದ್ರೆ ಅದು ಕಷ್ಟ. ಯಾಕಂದ್ರೆ ನಮಗೆ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಜನರು ಒಳಗೆ ಒಂದು ಹೊರಗಡೆ ಒಂದು ಇದ್ರೆ ನಮ್ಗೆ ಗೊತ್ತಾಗತ್ತೇ ಇಲ್ಲ, ಗುರ್ತಿಡಕ್ಕೆ ಗೊತ್ತಾಗಲ್ಲ. ಹೇಗೆ ಗೊತ್ತಾಗತ್ತೆ? ತುಂಬಾ ಒಬ್ಬರ ಜೊತೆ ವ್ಯವಹರಿಸಿದಾಗ ನಮಗೆ ಗೊತ್ತಾಗತ್ತೆ ಅವರ ಉದ್ದೇಶಗಳು ಏನು, ಒಳ ಉದ್ದೇಶಗಳು ಏನಾದ್ರು ಇಟ್ಕೊಂಡಿದಾರಾ, ಇದೆಲ್ಲ ಗೊತ್ತಾಗ್ಬೇಕು. ಸಮಯ ತಗೊಳತ್ತೆ, ಮತ್ತೆ ಸಂಘದಿಂದ ಮಾತ್ರ, ಅವ್ರ ಜೊತೆ ಇದ್ರೆ ಮಾತ್ರ ನಮ್ಗೆ ಗೊತ್ತಾಗೋದು. ಸಾಮಾನ್ಯವಾಗಿ ಅದಕ್ಕೆ ಯಾರನ್ನಂದ್ರೆ ಅವರನ್ನ ನಾವು ಸ್ವೀಕಾರ ಮಾಡ್ಬಿಡ್ಬಾರ್ದು, ಯಾರನ್ನಂದ್ರೆ ಅವರನ್ನ ಅವರಿಂದ ಶ್ರವಣ ಮಾಡಬಾರ್ದು, ಇದೆಲ್ಲ ಮುಖ್ಯವಾದ ವಿಷಯಗಳು. ಸೊ ಇದಕ್ಕೆಲ್ಲ ಒಂದು ರೀತಿ ನೀತಿ ಇದೆ ಶಾಸ್ತ್ರದಲ್ಲೂ ಕೂಡ. ಇದೇನ್ ನಾನ್ ಹೇಳ್ತಾ ಇರೋದಲ್ಲ, ಪ್ರಭುಪಾದ್ರು ಹೇಳಿರೋದು, ಹಿಂದಿನ ಪೂರ್ವದ ಆಚಾರ್ಯರು ಹೇಳಿರೋದು ಇದೆ. ತಿಳ್ಕೊಂಡು ನಾವು ಆಮೇಲೆ ಅವರ ಸಂಘ ಅವರ ಸೇವೆ ಇದೆಲ್ಲವನ್ನ ಮಾಡ್ಬೇಕು. ಆದ್ರೆ ಸಾಮಾನ್ಯವಾಗಿ ಇವಾಗ ಇವಾಗ ನಮ್ಮ ಇಸ್ಕಾನ್ ಅಲ್ಲಿ ಹಿರಿಯ ಗುರು ಹಿರಿಯ ಪ್ರಭುಗಳಿದ್ದಾರೆ, ಮಹಾರಾಜರು ಇದ್ದಾರೆ ಸುಮಾರು. ಅಂದ್ರೆ ಎಲ್ಲರೂ ಕೂಡ ಇವಾಗ ಎಷ್ಟೊಂದು ಜನ ಅಂತ ಉನ್ನತ ಸ್ಥಿತಿಯಲ್ಲಿ ಇದ್ದು ಕೂಡ ಆಮೇಲೆ ಪತಿತರಾಗಿದ್ದಾರೆ. ಸೊ ಬಹಳ ಕಠಿಣ, ಬಹಳ ಕಠಿಣ ತೀರ್ಮಾನ ಮಾಡೋದು. ಹಿಂದಿನ ಹಿಂದೆ ಒಂದ್ಸತಿ ಇಂಥ ಒಬ್ರು ದೊಡ್ಡ ಮಹಾರಾಜರು, ಅವ್ರ ಮೇಲೆ ಎಷ್ಟೊಂದು ಜನ ಅವರನ್ನು ನಂಬ್ಕೊಂಡಿದ್ರು, ಆದ್ರೆ ಅವ್ರು ಪತಿತರಾಗೋದ್ರು. ಅಂದ್ರೆ ಅವರು ಸನ್ಯಾಸಿಯಿಂದ ಅದು ಸ್ತ್ರೀಯ ಇದರಿಂದ ಪತಿತರಾದ್ರು. ಆ ಪತಿತರಾದಾಗ ಅವರು ಪೂರ್ತಿ ಅವ್ರ ಜೊತೆ ಇದ್ದಿದ್ದು ಸಾವಿರಾರು ಜನ ಹೊಟ್ಟೋದ್ರು ಭಕ್ತಿಯಿಂದ. ಕಣ್ಣು ಮುಚ್ಕೊಂಡು ನಂಬಿದ್ರು. ಸೊ ಇದು ಬಹಳ ಕಠಿಣ. ಅದಕ್ಕೆ ತುಂಬಾ ಎಷ್ಟು ನಾವು ಗಂಭೀರವಾಗಿ ನಾವು ಭಕ್ತಿಯನ್ನ ಮಾಡಿದ್ರು ಅಷ್ಟು ನಮಗೆ ಒಳ್ಳೇದು. ಅಂದ್ರೆ ಕಷ್ಟದ ವಿಷಯ ಅದೇ, ಇದಿಷ್ಟು ವಿಷಯಗಳೇ ಹೇಳ್ಬೋದು ಇದ್ರ ಬಗ್ಗೆ. ಓಕೆ. ಇನ್ಯಾರಿಗಾರು ಏನಾದ್ರು ಆಡ್ ಮಾಡ್ಬೇಕಾ ಇದಕ್ಕೆ? ಯಾರಾದ್ರೂ ನಿಮ್ಮ ತಿಳುವಳಿಕೆಯನ್ನ ಓದ್ಬೇಕಾದ್ರೆ ಓಕೆ. ಶ್ಲೋಕ 14. ಹರೇ ಕೃಷ್ಣ ಪ್ರಭುಜಿ. ನೀವು ನನ್ಗೆ ನನ್ನ ಜೊತೆ ಹಂಚ್ಕೊಂಡ್ರಿ ಅಲ್ವಾ ಒಂದ್ ನಿಮಿಷ? ಇದ್ರಲ್ಲಿದೆ, ವಾಟ್ಸಪ್ ಅಲ್ಲಿ ಕಳಿಸಿ. ಅದು ಏನೋ ಸಮಯ ಸಿಗ್ಲಿಲ್ಲ ನಾನು. ಒಂದ್ ನಿಮಿಷ ಇಲ್ಲೇ ಶೇರ್ ಮಾಡ್ತೀನಿ. ಕೃಷ್ಣ ಪ್ರಭು ಓದ್ಲಾ?
ರವಿತೇಜ ಪ್ರಭು ನರುಂಧನ್ ಉದ್ಗಲಾದ್ ಬಾಷ್ಪಂ ಔತ್ಕಂಠ್ಯ ದೇವಕೀ ಸುತೆ ನಿರ್ಯಾತಿ ಅಗಾರಾನ್ ನೋಭದ್ರಂ ಇತಿ ಸ್ಯಾತ್ ಬಾಂಧವ ಶ್ರಿಯ. ಅನುವಾದ: ಕೃಷ್ಣನಿಗಾಗಿ ವ್ಯಾಕುಲರಾದ ಸ್ತ್ರೀ ಬಾಂಧವರು ಧಾರಾಕಾರವಾಗಿ ಕಣ್ಣೀರು ಗರೆಯುತ್ತಾ ಅರಮನೆಯಿಂದ ಹೊರಗೆ ಬಂದರು. ಅವರು ಅತಿ ಕಷ್ಟಪಟ್ಟು ಕಣ್ಣೀರನ್ನು ತಡೆಯುತ್ತಿದ್ದರು. ನಿರ್ಗಮನದ ಸಮಯದಲ್ಲಿ ಕಣ್ಣೀರೆರೆದರೆ ಅಮಂಗಲವಾದೀತೆಂದು ಅವರು ಹೆದರಿದರು. ಓಕೆ, ಕಾಣ್ತಾ ಇದೆಯಲ್ಲ ಡಾಕ್ಯುಮೆಂಟ್ ಎಲ್ಲ, ಆಮೇಲೆ ಹಾಕ್ತೀನಿ. ಓಕೆ, ಕೃಷ್ಣಗಾಗಿ ವ್ಯಾಕುಲರಾದ ಸ್ತ್ರೀ ಬಾಂಧವರು ಧಾರಾಕಾರವಾಗಿ ಕಣ್ಣೀರು ಗರಿಯುತ್ತ. ಸ್ತ್ರೀ ಬಾಂಧವರು ಸಾಮಾನ್ಯವಾಗಿ ಗಂಡಸರು ಕಣ್ಣೀರಿಡೋದು ಕಡಿಮೆ, ಅದಕ್ಕೆ ಇಲ್ಲಿ ಸ್ತ್ರೀ ಬಾಂಧವರು ಅಂತ ಇದ್ದಾರೆ. ಅರಮನೆಯಿಂದ ಹೊರಗೆ ಬಂದರು. ಅವರು ಅತಿ ಕಷ್ಟಪಟ್ಟು ಕಣ್ಣೀರನ್ನು ತಡೆಯುತ್ತಿದ್ದರು. ನಿರ್ಗಮನದ ಸಮಯದಲ್ಲಿ ಕಣ್ಣೀರು ಗೆರೆದರೆ ಅಮಂಗಲವಾದೀತು ಎಂದು ಅವರು ಹೆದರಿದರು. ಓಕೆ, ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ನೇರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ, ಯಾರು ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾರೋ, ಕೃಷ್ಣನ ಬಗ್ಗೆ ಮಾತಾಡ್ತಾರೋ, ಕೃಷ್ಣನ ಆರಾಧನೆ ಮಾಡ್ತಾರೋ, ಅವರು ಕೃಷ್ಣನಿಂದ ಆಕರ್ಷಿತರಾಗಿ ಹೋಗ್ತಾರೆ. ಯಾಕಂದ್ರೆ ಕೃಷ್ಣ ಪರಮ, ಅದರಿಂದ ಅವನ ಮತ್ತೆ ಅವನು ಆಧ್ಯಾತ್ಮಿಕ ಆಗಿರೋದ್ರಿಂದ ಅವನ ನಾಮ, ಅವನ ರೂಪ, ಅವನ ಲೀಲೆ ಎಲ್ಲವೂ ಕೂಡ ಅವನಿಂದ ಅಭಿನ್ನ. ಅದರಿಂದ ನೇರವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ, ನಾವು ಕೃಷ್ಣನ ಗಮನದಿಂದಲೇ ನಾವು ಅವನಿಂದ ಆಕರ್ಷಿತರಾಗ್ಬೋದು, ಅವನಿಗೆ ಆಸಕ್ತರಾಗ್ಬೋಗ್ಬೋದು. ಸೊ ಇಲ್ಲಿ ಇವರೆಲ್ಲ ಇಲ್ಲಿ ಹಸ್ತಿನಾಪುರದ ಸ್ತ್ರೀಯರೆಲ್ಲರೂ ಎಲ್ಲರೂ ಕೂಡ ಕೃಷ್ಣನ ಸಂಪರ್ಕವನ್ನ ಪಡೆದಿರಲಿಲ್ಲ, ಅಂಗವನ್ನ ಬಹಳ ಹತ್ತಿರದ ಬಂಧುಗಳು ಮಾತ್ರ ಪಡೆದಿದ್ರು, ಸಂಬಂಧಿಕರು ಮಾತ್ರ ಪಡೆದಿದ್ರು. ಮಿಕ್ಕಿದವರೆಲ್ಲ ಅವರು ಕೃಷ್ಣನ ಜೊತೆ ಅಷ್ಟೊಂದು ನಿಕಟ ಸಂಬಂಧ ಇರಲಿಲ್ಲ, ಆದ್ರೂ ಕೂಡ ಅವರೆಲ್ಲರೂ ಕಣ್ಣೀರಿಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೃಷ್ಣನ ಬಗ್ಗೆ ಶ್ರವಣ ಮಾಡಿದ್ದಾರೆ, ಓ ಕೃಷ್ಣ ಹೀಗೆ, ಕೃಷ್ಣ ಹಾಗೆ. ಸೊ ಅವನ ಬಗ್ಗೆ, ಅವನ ಅದ್ಭುತವಾದ ಗುಣಗಳನ್ನು ಶ್ರವಣ ಮಾಡಿ 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 ಅವನ ಬಗ್ಗೆ ಆಕರ್ಷಣೆ ಹುಟ್ಟುತ್ತೆ, ಅವನಿಂದ ಆಕರ್ಷಿತರಾಗ್ತೀವಿ, ಆಸಕ್ತರಾಗ್ತೀವಿ. ಮತ್ತೆ ಅವನನ್ನು ಬಿಡೋದಕ್ಕೆ ಅವಾಗ ಜೀವಿಗೆ ಮನಸ್ಸು ಬರೋದಿಲ್ಲ. ಸೊ ಇದು ಪರೋಕ್ಷವಾದ ಒಂದು ಸಂಘದಿಂದಲೂ ಕೂಡ ಇವರು ಅಷ್ಟು ಪ್ರಭಾವಿತರಾಗಿದ್ರು, ಅವರು ಕಣ್ಣೀರಿಡ್ತಾ ಇದ್ದಾರೆ ನೋಡಿ. ಎಂತಹ ನಾವು ತಿಳ್ಕೊಬೇಕು, ನಾವು ಇಷ್ಟು ಶ್ರವಣ ಮಾಡ್ತಾ ಇದೀವಿ, ಕೆಲವರು ನಾವಿಲ್ಲಿ ಹತ್ತಾರು ವರ್ಷದಿಂದ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇದೀವಿ, ಆದ್ರೆ ಇಂತಹ ಅಂದ್ರೆ ನನ್ನ ಬಗ್ಗೆ ಅಂತೂ ನಾನು ಹೇಳ್ಕೋ, ಇಂತ ಕಣ್ಣೀರಿ ಇಡೋ ಅಂತ ಪರಿಸ್ಥಿತಿ ಅಂತೂ ಇನ್ನೂ ಬಂದಿಲ್ಲ. ಕೃಷ್ಣ ಇದಾನೋ ಇಲ್ವೋ ನಮ್ಮ ಪಾಡಗ ನಾವು ಆರಾಮಾಗಿದ್ದೀವಿ, ಕೃಷ್ಣನ ಸಂಪರ್ಕ ಇಲ್ಲ, ಕೃಷ್ಣನ ಸಾಕ್ಷಾತ್ಕಾರ ಇಲ್ಲ ಅಂದ್ರೂ ಜೀವನ ಚೆನ್ನಾಗಿದೆ, ಆರಾಮಾಗಿದೆ, ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ನಮಗೆ ಆತರ ಒಂದು ದುಃಖ ಇಲ್ಲ, ಓ ಕೃಷ್ಣ, ಕೃಷ್ಣನ ಸಾಕ್ಷಾತ್ಕಾರ ಆಗಿಲ್ಲ ಇನ್ನು. ಯಾಕಂದ್ರೆ ನಮ್ಗೆ ನಿಜವಾಗ್ಲೂ ದುಃಖ ಆದ್ರೆ ನಮ್ಮ ಜಪ ಸೂಪರ್ ಆಗುತ್ತೆ ಅವಾಗ. ನಮ್ಮ ಜಪ ಈ ಒಂದು ನಮಗೆ ನಾವು ಭಕ್ತಿಯಲ್ಲಿ ಮುಂದುವರೆದಿಲ್ಲ ಅನ್ನೋ ಒಂದು ದುಃಖ ನಮ್ಮನ್ನ ಕಾಡಿದ್ರೆ ಅವಾಗ ಜಪ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಆ ಜಪದಿಂದ ನಾವು ಕೃಷ್ಣನ ಹತ್ರ ಬಹಳ ಬೇಗ ಹೊರಟೋಗ್ಬಿಡ್ತೀವಿ. ಅಂದ್ರೆ ನಮ್ಗೆ ಭೌತಿಕವಾಗಿ ಇನ್ನು ಮುಳುಗಿರೋದ್ರಿಂದ ಕೃಷ್ಣನಿಂದ ಕೃಷ್ಣನ ಆಕರ್ಷಣೆ ಇನ್ನು ಹೆಚ್ಚಾಗಿಲ್ಲ. ಕೃಷ್ಣನ ನಾಮ ಕೇಳಿದ ತಕ್ಷಣ ಕೃಷ್ಣನ ಲೀಲೆಗಳ ಜ್ಞಾಪಕ ಬರ್ಬೇಕು, ಬರ್ತಾ ಇಲ್ಲ. ಕೃಷ್ಣನಿಂದ ಯಾವ ಅಗಲಿಕೆಯ ಭಾವನೆಯೂ ಇಲ್ಲ. ಇವೆಲ್ಲ ದುಃಖಗಳು ನಮ್ಮ ಮನಸ್ಸಿಗೆ ಇನ್ನು ಬರ್ತಾ ಇಲ್ಲ. ನಿಜವಾಗ್ಲೂ ಇದು ದುಃಖದ ವಿಷಯ, ಅಥವಾ
ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ಉಪದೇಶಗಳನ್ನು ಪಾಲನೆ ಮಾಡಕ್ ಆಗ್ತಾ ಇಲ್ಲ. ಇವೆಲ್ಲ ದುಃಖದ ವಿಷಯ ನಮ್ಗೆ. ಆ ದುಃಖದ ವಿಷಯದ ಬಗ್ಗೆ ನಾವು ಪಶ್ಚಾತ್ತಾಪ ನೋವನ್ನ ಅನುಭವಿಸಿದ್ರೆ ಅವಾಗ ನಮ್ಮ ಜಪ ತುಂಬಾ ಚೆನ್ನಾಗಾಗತ್ತೆ. ಜಪ ತುಂಬಾ ಚೆನ್ನಾಗಾದ್ರೆ ಆಮೇಲೆ ನಿಜವಾಗಿಯೂ ಇಂತಹ ಒಂದು ಆಕರ್ಷಣೆ ಹಂತಕ್ಕೆ ನಾವು ಬರ್ಬೋದು. ಮೆಕ್ಯಾನಿಕಲ್ ಆಗಿ ಜಪ ಮಾಡೋದ್ರಿಂದ ಇವೆಲ್ಲವನ್ನ ಇದ್ಯಾವ್ದನ್ನು ನಾವು ಪಡ್ಕೊಳಕಾಗಲ್ಲ. ಇದು ಓಕೆ, ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು, ಓದ್ಲ ಪ್ರಭು? ಹಾ ಓದಿ. ಶ್ಲೋಕ 15. ಮೃದಂಗ ಶಂಖ ಬೇರ್ಯಸ್ಥ ವೀಣಾ ಪಣವಗೋ ಮುಖ ನಂದುರ್ಯಾನ ದಾತ್ಯ ನೇತುರ್ದುಂದು ಭಯಸ್ತಥ. ಅನುವಾದ: ಭಗವಂತನು ಅಸ್ತಿನಾಪುರದ ಅರಮನೆಯಿಂದ ನಿರ್ಗಮಿಸುತ್ತಿರುವಾಗ ಅವನಿಗೆ ಗೌರವ ಸೂಚಿಸಲು ನಾನಾ ರೀತಿಯ ಮೃದಂಗ, ಡೋಲು, ನಗಾರಿ, ದುಂದುರಿ, ದುಂದುಬಿ, ಬಗೆ ಬಗೆಯ ಕೊಳಲುಗಳು, ವೀಣೆ, ಗೋಮುಖ, ಬೇರಿ ವಾದ್ಯಗಳೆಲ್ಲ ಒಟ್ಟಿಗೆ ಮೊಳಗಿದವು. ಎಷ್ಟೊಂದು ನಮ್ಗೆ ಗೊತ್ತೇ ಇಲ್ಲ ಏನೇನು ಅಂತ. ಮೃದಂಗ ಗೊತ್ತು, ಡೋಲು ಮೃದಂಗ ಓಕೆ, ನಗಾರಿ, ದುಂದುರಿ ಏನು, ದುಂದುರಿ ಮತ್ತೊಂದು ತಮಟೆ ಅಂತೆ ದುಂದುರಿ ಅಂದ್ರೆ, ದುಂದುಭಿ, ದುಂದುರಿ, ದುಂದುಭಿ, ದುಂದು ಭಯ, ಚರ್ಮ ವಾದ್ಯ ಅಂತೆ, ಚರ್ಮ ವಾದ್ಯ ದುಂದುಭಿ, ಕೊಳಲುಗಳು, ವೀಣೆ, ಗೋಮುಖ, ಗೋಮುಖ ಓಕೆ, ಕಹಳೆ, ಕಹಳೆ, ಭೇರಿ, ಭೇರಿ ವಾದ್ಯಗಳೆಲ್ಲ ಓಕೆ. 16. ಓದ್ಲ ಪ್ರಭು? ನಾ ಓದಿ. ಪ್ರಸಾದ ಪ್ರಸಾದ ಶಿಖರಾರೂಢ ಗುರು ನಾರ್ಯ ನಾರ್ಯೋ ದಿದ್ಯಕ್ಷಯ ವವ್ಯಶೋ ಕುಸುಮೈ ಕುಸುಮ್ಯ ಕೃಷ್ಣಂ ಪ್ರೇಮ ವ್ರೀಡಾ ಸ್ಮಿತೆ ಕ್ಷಣಾಹ. ಅನುವಾದ: ಭಗವಂತನನ್ನು ನೋಡಬೇಕೆಂಬ ಪ್ರೇಮಾಪೇಕ್ಷೆಯಿಂದ ಕುರು ರಾಜಸ್ತ್ರೀಯರು ಅರಮನೆಯ ಉಪ್ಪರಿಗೆ ನೀಡಿದರು. ಪ್ರೀತಿ ಮತ್ತು ಲಜ್ಜೆಗಳಿಂದ ಮುಗುಳ್ನಗುತ್ತಾ ಅವರು ಭಗವಂತನ ಮೇಲೆ ಹೂ ಮಳೆಗೆರೆದರು. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಭಾವಾರ್ಥ ಓದಿ ಈ ಲಜ್ಜೆಯ ಬಗ್ಗೆ ಬರ್ದಿದ್ದಾರೆ, ತುಂಬಾ ಅದ್ಭುತವಾದದ್ದು. ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ, ಆಗಾಗ ಇಲ್ಲಿ ಭಾವಾರ್ಥ ಇಲ್ಲಿದೆ, ಇದನ್ನು ಓದಿ. ಲಜ್ಜೆಯು ಹೆಂಗಸರಿಗೆ ಒಂದು ಬಗೆಯ ವಿಶಿಷ್ಟ ಸಹಜ ಸೌಂದರ್ಯವಾಗಿದೆ. ಸಹಜ ಸೌಂದರ್ಯ ಅದು. ಲಜ್ಜೆ ಅಂದ್ರೆ ಸಹಜ ಸೌಂದರ್ಯ, ಸ್ತ್ರೀಗೆ ಸಹಜ ಸೌಂದರ್ಯವನ್ನು ನೀಡುತ್ತೆ ಅದು ಲಜ್ಜೆ. ಅದು ಗಂಡಸರ ಆದರವನ್ನು ಗಳಿಸಿಕೊಡುತ್ತದೆ. ಮಹಾಭಾರತದ ಕಾಲದಲ್ಲಿ ಅಂದರೆ 5000 ವರ್ಷಗಳಿಗಿಂತ ಇನ್ನೂ ಹಿಂದೆಯೇ ಈ ಸಂಪ್ರದಾಯ ರೂಢಿಯಲ್ಲಿತ್ತು. ಹೆಂಗಸರು ಗಂಡಸರಿಂದ ಬೇರೆಯಾಗಿ ಮನೆಯಲ್ಲಿರುವ ಮರೆಯಲ್ಲಿರುವ ಆಚಾರ ಭಾರತಕ್ಕೆ ಮಹಮ್ಮದೀಯರ ಕಾಲದ ಕೊಡುಗೆ ಎಂದು ಜಾಗತಿಕ ಇತಿಹಾಸದಲ್ಲಿ ಪರಿಣಿತರಲ್ಲದ ಮಂದಮತಿಗಳು ಮಾತ್ರ ಹೇಳುತ್ತಾರೆ. ಮಹಾಭಾರತ ಕಾಲದ ಈ ಘಟನೆ: ಅರಮನೆಯ ಹೆಂಗಸರು ಹರದಾ ಪದ್ಧತಿಯನ್ನು ಗಂಡಸರೊಂದಿಗೆ ನಿರ್ಬಂಧಿತ ಸಂಘ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರೆಂಬುದನ್ನು ನಿಖರವಾಗಿ ಸಮರ್ಥಿಸುತ್ತದೆ. ಭಗವಾನ್ ಕೃಷ್ಣ ಮತ್ತು ಇತರರು ಸೇರಿದ್ದ ಅಂಗಳದ ಬಯಲಿಗೆ ಇಳಿದು ಬರುವ ಬದಲು ಆ ಅರಮನೆಯ ಹೆಂಗಸರು ಅರಮನೆಯ ಉಪ್ಪರಿಗೆಯ ಮೇಲೆ ನಡೆದರು. ಅಲ್ಲಿಂದ ಹೂಗಳನ್ನು ಸುರಿಸಿ ಭಗವಾನ್ ಕೃಷ್ಣನಿಗೆ ತಮ್ಮ ಗೌರವವನ್ನು ಸಲ್ಲಿಸಿದರು. ಅರಮನೆಯ ಉಪ್ಪರಿಗೆ ಸಾಕು ಸಾಕು. ಆಮೇಲೆ
ಮುಂದಿನ ಪ್ಯಾರಾಗ್ರಾಫ್ ಓದಿ. ಭಾರತದ ಋಷಿಗಳು ವಿರಚಿಸಿದ ಮಾನವ ನಾಗರಿಕತೆ ಮಾಯೆಯ ಹಿಡಿತದಿಂದ ನಮ್ಮನ್ನು ಬಿಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಂಗಸಿನ ಐಹಿಕ ಸೌಂದರ್ಯ ಮಾಯೆಯಾಗಿದೆ, ಏಕೆಂದರೆ ಶರೀರವು ವಾಸ್ತವಿಕವಾಗಿ ಪೃಥ್ವಿ, ಜಲ, ತೇಜಸ್ಸು, ವಾಯು ಮುಂತಾದವುಗಳಿಂದ ನಿರ್ಮಿತವಾಗಿದೆ. ಆದರೆ ಅಲ್ಲಿ ಜಡದೊಂದಿಗೆ ಜೀವಕಿಡಿಯ ಸಂಸರ್ಗವಿರುವುದರಿಂದಲೇ ಅದು ಸುಂದರವಾಗಿ ತೋರುತ್ತದೆ. ಇತರರ ಗಮನವನ್ನು ಸೆಳೆಯಲಿಕ್ಕಾಗಿ ಅತ್ಯಂತ ಸಮರ್ಪಕವಾಗಿ ತಯಾರಿಸಿದ್ದರೂ ಮಣ್ಣಿನ ಬೊಂಬೆ ಯಾರನ್ನೂ ಆಕರ್ಷಿಸಲಾರದು. ಹೆಣಕ್ಕೆ ಸೌಂದರ್ಯವಿಲ್ಲ, ಏಕೆಂದರೆ ಸುಂದರ ಹೆಂಗಸೆಂದು ಕರೆಯಲಾದವಳ ಹೆಣವನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಇದರ ಒಟ್ಟಭಿಪ್ರಾಯ ಇಷ್ಟು: ಚೈತನ್ಯದ ಕಿಡಿ ಸುಂದರವಾಗಿರುತ್ತದೆ. ಆತ್ಮದ ಸೌಂದರ್ಯದಿಂದಾಗಿಯೇ ಬಾಹ್ಯ ಶರೀರದ ಸೌಂದರ್ಯದಿಂದ ಆಕರ್ಷಿತರಾಗುತ್ತಾರೆ. ಆದ್ದರಿಂದ ಜೀವಜ್ಞಾನ ಹುಸಿ ಸೌಂದರ್ಯದಿಂದ ವೇದ ಜ್ಞಾನ ಹುಸಿ ಸೌಂದರ್ಯದಿಂದ ಆಕರ್ಷಿತ ರಾಗದಂತೆ ನಮ್ಮನ್ನು ತಡೆಯುತ್ತದೆ. ಆದರೆ ನಾವು ತಮಸ್ಸಿನ ಅಂಧಕಾರದಲ್ಲಿರುವುದರಿಂದಾಗಿ ವೇದೋಕ್ತ ನಾಗರಿಕತೆ ಸ್ತ್ರೀ ಪುರುಷರ ಅತಿ ನಿರ್ಬಂಧಿತ ಸಂಯೋಗವನ್ನು ಅನುಮತಿಸುತ್ತದೆ. ಓಕೆ, ಸೊ ಸಾಕು ಸಾಕು ಮತ್ತೆ. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಷಯ, ಸೊ ಈ ಸ್ತ್ರೀ ಮತ್ತೆ ಪುರುಷರ ಇಲ್ಲಿ ಕೊನೆಗೆ ಹೇಳ್ತದೆ, ಅದರಿಂದ ಅಗತ್ಯವಿದ್ದಾಗ ಮಾತ್ರ ಅವುಗಳನ್ನು ಒಟ್ಟಿಗೆ ತರಬೇಕು. ಸದ್ಯ ಅನಿರ್ಬಂಧಿತ ಸಂಯೋಗವನ್ನು ತಡೆಯುತ್ತದೆ, ಇದು ನಿಸರ್ಗದ ಕೊಡುಗೆ, ಇದನ್ನು ಸದುಪಯೋಗ ಪಡಿಸಬೇಕು. ಸೊ ಈ ಲಜ್ಜೆಯು ಅನಿರ್ಬಂಧಿತ ಸಂಯೋಗವನ್ನು ತಡೆಯುತ್ತದೆ. ಅಂದ್ರೆ ಲಜ್ಜೆ ಇರುವಾಗ ಪುರುಷರು ಸ್ತ್ರೀಯರು ಪುರುಷರೊಂದಿಗೆ ಸಹಜವಾಗಿ ಬೆರೆಯೋದಿಲ್ಲ, ಮಾತಾಡೋದಿಲ್ಲ, ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಜೊತೆ ಜೊತೆಗಿರೋದು ಇದೆಲ್ಲ ಮಾಡೋದಿಲ್ಲ. ಲಜ್ಜೆ ಇದ್ದಾಗ ಈಗಿನ ಕಾಲದಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ. ನಾ ಎಷ್ಟೊಂದು ಸತಿ ನೋಡ್ತೀನಿ ದೇವಸ್ಥಾನದಲ್ಲೂ, ಎಷ್ಟೊಂದು ಸತಿ ನೋಡ್ತೀನಿ, ಎಲ್ಲರಿಗೂ ಇದು ಪ್ರಜ್ಞೆನೇ ಇಲ್ಲ. ಅದು ವಿಶೇಷವಾಗಿ ಸ್ವಲ್ಪ ಯುವ ಜನಾಂಗದವರು ತುಂಬಾನೇ, ಅಂದ್ರೆ ಏನು ದೇಹ ಹತ್ತಿರ ನಿಂತ್ಕೊಂಡು ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಏನು ಒಂಥರ ಗೊಂದಲ ಇದಾಗಲ್ಲ ಅವ್ರಿಗೆ. ನಾವು ಸ್ವಲ್ಪ ದೂರ ನಿಂತ್ಕೋಬೇಕಾಗತ್ತೆ ಅವಾಗ ಆ ರೀತಿ. ಅಂದ್ರೆ ಇದೆಲ್ಲ ಯೋಚನೆನೇ ಇಲ್ಲ ಜನರ ಮನಸ್ಸಿನಲ್ಲಿ. ಲಜ್ಜೆ, ಪುರುಷರಿಂದ ಅಂತರ, ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಇದೆಲ್ಲ ಬಹಳ ಮುಖ್ಯವಾದ ವಿಷಯಗಳು. ಅದಕ್ಕೆ ಸತ್ವಗುಣದಲ್ಲಿ ಅಥವಾ ಶುದ್ಧ ಸತ್ವದಲ್ಲಿರೋರು ಗಂಡು ಹೆಣ್ಣಿನ ಭೇದವನ್ನ ಮಾಡೋದಿಲ್ಲ. ಅರೆ ನಾವು ತಮೋ ಗುಣದಲ್ಲಿ ರಜೋಗುಣದಲ್ಲಿ ಇರೋರು ಈ ಭೇದವನ್ನ ಮಾಡದೆ ಪುರುಷ ಸ್ತ್ರೀಯರು ಬಹಳ ಸರಾಗವಾಗಿ ಸಂಘವನ್ನ ಮಾಡಿದ್ರೆ ಅವಾಗ ಹೇಳ್ತಾರೆ ಬೆಣ್ಣೆ ಮತ್ತೆ ಬೆಂಕಿ. ಆದ್ರಿಂದ ಅವ್ರನ್ನ ಯಾವಾಗ ಬೇಕೋ ಅವಾಗ ಮಾತ್ರ ಆ ಒಂದು ಸಂಪರ್ಕ ಇರಬೇಕು, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಎಲ್ಲರೂ ಅಷ್ಟೆ ಇದನ್ನ ಪಾಲಿಸೋದಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ನಮ್ಮ ಜೀವನಗಳಲ್ಲಿ. ನಾನು ಎಷ್ಟೊಂದ್ಸತಿ ನಮ್ಮ ಅಷ್ಟೊಂದು ಮಾತಾಜಿಯರಿಗೆ ಇದನ್ನ ನೇರವಾಗಿ ಹೇಳಿದ್ದೀನಿ, ಕಡಿಮೆ ವಿವಾಹಿತರಾದವರು ಮಾತಾಜಿಯರು ಮಾತಾಜಿಯರ ಸಂಪರ್ಕದಲ್ಲಿರ್ಬೇಕು, ಪ್ರಭುಗಳು ಪ್ರಭುಗಳ ಸಂಪರ್ಕದಲ್ಲಿರ್ಬೇಕು. ಅನಿವಾರ್ಯ, ಓಕೆ, ಮುಖ್ಯವಾದ ವಿಷಯ ಮಾತಾಡಲೇಬೇಕು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಪತಿ ಪತ್ನಿ ಇರುವಾಗ ಜೊತೆಗೆ ಪರವಾಗಿಲ್ಲ. ಯಾಕಂದ್ರೆ ನಾವು ಎಷ್ಟೇ ಒಳ್ಳೆ ಉದ್ದೇಶ ಇರ್ಬೋದು ಆದ್ರೆ ಗುಣಗಳ ಪ್ರಭಾವದಲ್ಲಿರೋದ್ರಿಂದ ಜೋಪಾನವಾಗಿರೋದು ವಾಸ ಈ ವಿಷಯಗಳಲ್ಲಿ.
ಪಾಶ್ಚಾತ್ಯ ದೇಶಗಳಲ್ಲಿ ಈ ವಿಷಯಗಳು ಹೇಳಿ ಜನರು ಇಸ್ಕಾನ್ಗೆ ಬರ್ತಾ ಇಲ್ಲ ಅಂತ ಪಾಶ್ಚಾತ್ಯ ದೇಶಗಳಲ್ಲಿ ಇಸ್ಕಾನ್ಲಿ ಅವರು ಇದೆಲ್ಲವನ್ನ ಬಹಳ ಹಗುರವಾಗಿ ತಗೋತಾ ಇದ್ದಾರೆ. ಒಂದು ನಮ್ಮ ಇಸ್ಕಾನ್ ಅಲ್ಲಿ ಇವಾಗ ಫಿಮೇಲ್ ದೀಕ್ಷಾ ಗುರು ಅಂದ್ರೆ ಸ್ತ್ರೀಯರು ದೀಕ್ಷೆಯನ್ನ ಕೊಡಬಹುದು ಅಂತ ಒಂದು ಇದನ್ನ ಪಾಸ್ ಮಾಡಿದ್ದಾರೆ. ಅದಕ್ಕೆ ಯಾರೋ ಹೇಳ್ತಾ ಇದ್ದಿದ್ದು ಕಾರಣ ಏನು, ಇದನ್ನ ಒಪ್ಕೋಬೇಕು, ಇದು ನಮ್ಮ ಒಳ್ಳೇದು ನಮ್ಮ ಸಂಸ್ಥೆಗೆ. ಯಾಕೆ? ಯಾಕಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ನಾವು ಹೇಳದಕ್ಕಾಗಲ್ಲ, ಸ್ತ್ರೀಯರಿಗೆ ಅಧಿಕಾರ ಇಲ್ಲ ದೀಕ್ಷೆಯನ್ನು ಕೊಡಕ್ಕೆ, ಸ್ತ್ರೀಯರು ಪುರುಷರಿಗಿಂತ ಕೆಳಮಟ್ಟದ ಅವರು ಅಂತ ನಾವು ಪಾಶ್ಚಾತ್ಯದವರಿಗೆ ವಿವರಿಸಕ್ ಆಗೋದಿಲ್ಲ. ಅದಕ್ಕೆ ನಾವು ಇದನ್ನ ಜಾರಿಗೆ ತರಬೇಕು. ಸಂಪೂರ್ಣವಾಗಿ ಶಾಸ್ತ್ರದ ವಿರುದ್ಧ ಇದು. ಅಂದ್ರೆ ಈ ರೀತಿ ಎಲ್ಲ ನಾವು ಸಮಾಜವನ್ನ ತೃಪ್ತಿ ಪಡಿಸೋದಕ್ಕೋಸ್ಕರ ಈ ರೀತಿ ನಾವು ಹೊಸ ಹೊಸ ರೀತಿಗಳನ್ನ ಅಳವಡಿಸ್ಕೊಂಡ್ರೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಆಗತ್ತೆ? ಪ್ರಭುಪಾದರು ಇಸ್ಕಾನ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅವರು ಅವರಿಗೆ ಬೇಕಾದಂಗಿದ್ರ? ಬೇರೆ ಸ್ವಾಮಿಗಳೆಲ್ಲ ಇಲ್ಲಿಂದ ಹೋದವರು ಪ್ಯಾಂಟು ಶರ್ಟ್ ಹಾಕೊಂಡು ಓಡಾಡಿದ್ರು ಎಷ್ಟೊಂದ್ ಜನ. ನಾನು ಪ್ರಭುಪಾದರು ತಾವು ಅದನ್ನ ಅಳವಡಿಸ್ಕೊಳ್ಳೋದು ಆಗಿರ್ಲಿ, ಬೇರೆಯವರು ನಮ್ಮ ಸಂಸ್ಕೃತಿಯನ್ನ ಅಳವಡಿಸ್ಕೋಬೇಕು. ಅವ್ರು ಹೇಳ್ತಾರೆ ನಾವು ಪಾಶ್ಚಾತ್ಯ ದೇಶಕ್ಕೆ ಕೊಡಕ್ಕೆ ಬಂದಿರೋದು, ತಗೊಳಕ್ಕಲ್ಲ. ಹಿಂದೆ ಎಲ್ಲರೂ ಕೂಡ ಸ್ವಾಮಿಗಳು ಅಂತ ಹೆಸರಿಟ್ಕೊಂಡು ತಗೊಳಕ್ ಬಂದ್ರು ಪಾಶ್ಚಾತ್ಯ ದೇಶದಿಂದ ಹಣ ಸಂಪತ್ತು ಸೌಕರ್ಯ. ಪ್ರಭುಪಾದ ಹೇಳಿದ್ರು ನಾನು ತಗೊಳಕ್ ಬಂದಿಲ್ಲ, ನಾನು ಕೊಡಕ್ ಬಂದಿದ್ದೀನಿ, ಭಾರತದ ಸಂಸ್ಕೃತಿ ವೈದಿಕ ಸಂಸ್ಕೃತಿಯನ್ನ ಕೊಡಕ್ ಬಂದಿದ್ದೀನಿ. ಆದ್ರೆ ಇವತ್ತು ಅದೇ ಇಸ್ಕಾನ್ ಅಲ್ಲಿ ಆ ವೈದಿಕ ಸಂಸ್ಕೃತಿಯನ್ನ ಕೊಡಬಹುದು ನಾವು, ಪಾಶ್ಚಾತ್ಯ ದೇಶದ ಸಂಸ್ಕೃತಿಗಳನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಅದಕ್ಕೆ ಆಗ್ಲೇ ಅದು ಮುನ್ಸೂಚನೆ ಇದೆ, ಹೋಗ್ತಾ ಹೋಗ್ತಾ ಇಸ್ಕಾನ್ ಕೂಡ ಇದೆಲ್ಲ ಡೈಲ್ಯೂಟ್ ಆಗತ್ತೆ, ಕಲುಷಿತಗೊಳ್ಳುತ್ತೆ. ಇದೆಲ್ಲ ಆಗ್ಬೇಕಾಗಿರೋ ವಿಷಯಗಳು, ಏನು ಅನಿವಾರ್ಯ. ಓಕೆ, ಸೊ ಇವೆಲ್ಲ ಮುಖ್ಯವಾದ ವಿಷಯಗಳು. ನಮ್ಮ ಮಟ್ಟಿಗೆ ಅಟ್ಲೀಸ್ಟ್ ನಾವು ಇದನ್ನೆಲ್ಲ ಇದಕ್ಕೆ ಈ ವಿಷಯಗಳಿಗೆ ಚೆನ್ನಾಗಿ ಶ್ರವಣ ಮಾಡಿ ಅದನ್ನ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಓಕೆ, 17. ಒತ್ತೀನಿ ಪ್ರಭುಜಿ, ಓದಿ. ಸೀತಾತ ಪತ್ರಂ ಜಗ್ರಾಹ ಮುಕ್ತ ಧಾಮ ವಿಭೂಷಿತಂ ರತ್ನದಂಡಂ ಗುಡಾಕೇಶ ಪ್ರಿಯಃ ಪ್ರಿಯತಮಸ್ಯಃ. ಅನುವಾದ. ಮಹಾಯೋಧನು, ನಿದ್ದೆಯನ್ನು ಗೆದ್ದವನು, ಅತ್ಯಂತ ಪ್ರಿಯಕರನಾದ ಸರ್ವಶ್ರೇಷ್ಠ ಭಗವಂತನ ಆಪ್ತ ಮಿತ್ರನು ಆಗಿದ್ದ ಅರ್ಜುನನು ಆ ಸಮಯದಲ್ಲಿ ಬೆಳ್ಗೊಡೆಯನ್ನು ಎತ್ತಿ ಹಿಡಿದನು. ಅದಕ್ಕೆ ರನ್ನದ ಹಿಡಿಕೆ ಇತ್ತು, ಮುತ್ತುಗಳ ಜಾಲರಿಯ ಕಸೂತಿ ಹಾಕಲಾಗಿತ್ತು. ರನ್ನದಾನ ರತ್ನದಾನ ರನ್ನದ ಅಂತ ಇದೆ ಪ್ರಭು, ಕೆಳಗಡೆ ರತ್ನ ಅಂತಿದೆ ಪ್ರಭು ಭಾವಾರ್ಥದಲ್ಲಿ ರತ್ನ ಅಂತಿದೆ. ಪದಗಳೇ ಅರ್ಥ ಆಗಲ್ಲ. ರತ್ನ ರತ್ನದಂಡಂ ರತ್ನದಂಡಂ ರತ್ನ ರತ್ನದ ಹಿಡಿಕೆ ಇತ್ತು. ಓಕೆ ಓಕೆ, ಇದರಲ್ಲಿ ಏನು ಹೇಳಕ್ ಏನಿಲ್ಲ. ಓಕೆ, ಮುಂದಿನ ಶ್ಲೋಕ. ಓದಿ ಪುಷ್ಪ. ಶ್ಲೋಕ 18. ಉದ್ಧವ ಸಾತ್ಯಕಿಶ್ಚೈವ ಗಜನೆ ಪರಮಾದ್ಭುತೆ ವಿಕೀರ್ಯಮಾಣ ಕುಸುಮೈ ರೇಜೆ ಮಧುಪತಿ ಹಿ ಪದಿ. ಅನುವಾದ. ಉದ್ಧವ ಮತ್ತು ಸಾತ್ಯಕಿ ಭಗವಂತನಿಗೆ ಅಲಂಕೃತ ಬೀಸಣಿಗೆಗಳಿಂದ ಗಾಳಿ ಬೀಸತೊಡಗಿದರು. ಮಧುಪತಿಯಾದ ಭಗವಂತ ಹೂಗಳನ್ನು ಹಾಸಿದ ಆಸನದಲ್ಲಿ ಕುಳಿತು ದಾರಿಯುದ್ದಕ್ಕೂ ಸಾಗಿದನು. ಇದರಲ್ಲಿ ಸಂಸ್ಕೃತ ಜಸ್ಟ್ ಒಂದು ಫೀಡ್ಬ್ಯಾಕ್ ಅಷ್ಟೇ, ಅಳವಡಿಸ್ಕೊಳಕಾದ್ರೆ ಒಳ್ಳೇದು. ಈ ಶ್ಲೋಕದ ಮಧ್ಯದಲ್ಲಿ ವಿಸರ್ಗ ಇರುವಾಗ ನಾವು ಅದನ್ನ ಉಚ್ಚಾರ ಮಾಡ್ಬೇಕಾಗಿಲ್ಲ. ಉದ್ಧವ ಸಾತ್ಯಕಿಶ್ಚೈವ ಅನ್ಬೇಕಾಗಿಲ್ಲ, ಉದ್ಧವ ಸಾತ್ಯಕಿಶ್ಚೈವ ಅಂತ ಹೇಳ್ಬೋದು. ವಿಕೀರ್ಯಮಾಣ ಕುಸುಮೈ ರೇಜೆ ಮಧುಪತಿ ಪತಿ ಅಂದ್ರೆ ಪತಿಹಿ ಅಂತ
ಕೈಲ ಪತಿ ಅಂತ ಬರ್ಬೋದು. ಓಕೆ, ಹತ್ತೊಂಬತ್ತು. ಇನ್ಯಾರು 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 ಓದ್ತಾ ಇದ್ದೀರಾ? ಒಬ್ರು ಆದ್ಮೇಲೆ ಒಬ್ರು ಓದಿ. ಕೃಷ್ಣ ಪ್ರಭು ಓದ್ಲ ಪ್ರಭು. ಹರಿ ಕೃಷ್ಣ ಪ್ರಭು ಓದ್ಲ ಓದಿ ಓದಿ. ಶ್ಲೋಕ ಹತ್ತೊಂಬತ್ತು. ಅಶ್ವಯಂತ ಶಿಶು ಸತ್ಯಸ್ತತ್ರ ತತ್ರ ವಿಜೇರಿತಃ ನಾನುರೂಪಾನುರೂಪಾಶ್ಚ ನಿರ್ಗುಣಸ್ಯ ಗುಣಾತ್ಮನಃ. ಅನುವಾದ. ಇಲ್ಲಿ ನಮಗೆ ಕೃಷ್ಣನಿಗೆ ಸಲ್ಲಿಸಿದ ಆಶೀರ್ವಾದದ ಮಂತ್ರಗಳು ಕೇಳಿ ಬಂದವು. ಅವು ಅವನಿಗೆ ಸರಿ ಹೊಂದುವಂತಹವೂ ಆಗಿರಲಿಲ್ಲ, ಸರಿ ಹೊಂದದಂತಹವೂ ಆಗಿರಲಿಲ್ಲ. ಏಕೆಂದರೆ ಅವು ಈಗ ಮನುಷ್ಯನ ಜೀವಿಯ ಪಾತ್ರವನ್ನು ವಹಿಸುತ್ತಿದ್ದ ಪರಾತ್ಪರನನ್ನು ಕುರಿತ ನುಡಿಗಳಾಗಿದ್ದವು. ಆಶೀರ್ವಾದ ಆಶೀರ್ವಚನಗಳು ಆಶೀರ್ವಾದದ ಮಂತ್ರಗಳು ಕೇಳಿ ಬಂದವು. ಅವು ಸರಿಯಾಗೂ ಇತ್ತು, ಸರಿಯಾಗೂ ಇರ್ಲಿಲ್ಲ ಅಂತ. ಯಾಕೆ ಸರಿಯಾಗಿ ಇತ್ತು? ಯಾಕಂದ್ರೆ ವೇದದಲ್ಲಿ ಇರೋ ಎಲ್ಲ ಶ್ಲೋಕಗಳು ಕೃಷ್ಣನ ಆ ಒಂದು ಪರಮ ಪುರುಷ ಪರಾತ್ಪರ ಅನ್ನೋ ಒಂದು ವಿಷಯವನ್ನ ಆ ಅಂಶವನ್ನ ಹೊಗಳುವಂತ ಅಥವಾ ಗುಣಗಾನ ಮಾಡುವಂತ ಶ್ಲೋಕಗಳು. ಕೃಷ್ಣನ ಪರಾತ್ಪರ ಸ್ಥಾನವನ್ನ ನಾವು ನೋಡಿದ್ರೆ ಅದು ಸೂಕ್ತವಾಗಿರುವಂತಹ ಹೊಗಳಿಕೆ ಅಥವಾ ಆಶೀರ್ವಚನ. ಆದ್ರೆ ಅವನು ಮನುಷ್ಯನಂತೆ ಇಲ್ಲಿ ಇದ್ದಾನೆ, ಮನುಷ್ಯನಂತೆ ಎಲ್ಲರ ಜೊತೆ ಓಡಾಡ್ತಾ ಇದ್ದಾನೆ, ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಮನುಷ್ಯನಂತೆ ಇದ್ದಾನೆ ಅಂತ ನೋಡಿದಾಗ ಅಂದಾಗ ಅದೆಲ್ಲವೂ ಸರಿ ಹೊಂದೋದಿಲ್ಲ ಅವನಿಗೆ. ಸೊ ಅದು ಸರಿ ಹೊಂದುತ್ತಾನು ಇತ್ತು, ಸರಿ ಹೊಂದುತ್ತಾನು ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪತ್ತು ಓದ್ಲ ಪ್ರಭು. ಅನ್ಯೋನ್ಯಂ ಅಸೀತ್ ಸಂಕಲ್ಪ ಉತ್ತಮ ಶ್ಲೋಕ ಚೇತಸಾಂ ಪೌರವೇಂದ್ರಪುರ ಶ್ರೀನಾಂ ಸರ್ವಶ್ರುತಿ ಮನೋಹರ. ಅನುವಾದ. ಉತ್ತಮ ಕವಿತೆಗಳಲ್ಲಿ ಹಾಡಿರುವ ಭಗವಂತನ ದಿವ್ಯ ಗುಣಗಳನ್ನು ಚಿಂತಿಸುತ್ತಿದ್ದ ಹಸ್ತಿನಾಪುರದ ಮಹಿಳೆಯರು ಮನೆಗಳ ಒಪ್ಪರಿಗೆಗಳಲ್ಲಿ ನಿಂತು ಭಗವಂತನನ್ನು ಕುರಿತು ಮಾತನಾಡತೊಡಗಿದರು. ಈ ಮಾತುಗಳ ವೇದದ ಸೂಕ್ತಗಳಿಗಿಂತ ಹೆಚ್ಚು ಆಕರ್ಷಕವಾಗಿತ್ತು. ಈ ಮಾತುಗಳು ವೇದದ ಸೂಕ್ತಗಳಿಗಿಂತ ಹೆಚ್ಚು ಆಕರ್ಷಕವಾಗಿತ್ತು. ಯಾಕೆ? ರೂಪಾದ್ರ ಭಾವಾರ್ಥದಲ್ಲಿ ಬರೀತಾರೆ, ವೇದಗಳಲ್ಲಿ ಭಗವಂತನನ್ನ ನೇರವಾಗಿ ಹೊಗಳೋದಿಲ್ಲ. ವೇದಾಂತ ಸೂತ್ರ ಅಹಂ ಬ್ರಹ್ಮ ಅಸ್ಮಿ, ಇದು ಎಲ್ಲ ಭಗವಂತನ ಒಂದು ಶಕ್ತಿಯನ್ನ ಹೊಗಳ್ತಾ ಇರೋದು, ಭಗವಂತನನ್ನ ಪರೋಕ್ಷವಾಗಿ ಹೊಗಳ್ತಾ ಇರೋದು. ಆದ್ರೆ ಇವಾಗ ಇಲ್ಲಿ ಹಸ್ತಿನಾಪುರದ ಈ ಸ್ತ್ರೀಯರು ಇವಾಗ ಭಗವಂತನ ಗುಣಗಾನ ಮಾಡ್ತಾರೆ. ಆ ಗುಣಗಾನ ವೇದ ಸ್ತುತಿಗಳಿಗಿಂತ ಹೆಚ್ಚು ಆಕರ್ಷಕವಾಗಿತ್ತು. ಯಾಕೆ? ಯಾಕೆಂದ್ರೆ ಅದು ನೇರವಾಗಿ ಕೃಷ್ಣನ ಗುಣಗಾನವಾಗಿತ್ತು. ಕೃಷ್ಣನ ಶಕ್ತಿಯ ಅಲ್ಲ, ಕೃಷ್ಣನ ಅವತಾರದ ವರ್ಣನೆ ಅಲ್ಲ, ಕೃಷ್ಣನ ಇನ್ನೊಂದು ವರ್ಣನೆ ಅಲ್ಲ, ನೇರವಾಗಿ ಕೃಷ್ಣನ ವರ್ಣನೆಯಾಗಿತ್ತು. ಆದ್ರಿಂದ ಕೃಷ್ಣ ಇರೋದು ಆಕರ್ಷಕನೇ. ಮಧುರಾಧಿಪತಿ ರಕಿಲಂ ಮಧುರಂ, ಯಾವಾಗ ಕೃಷ್ಣನ ವಿಷಯವಾಗಿ ನೇರವಾದ ಕೃಷ್ಣನ ನೇರವಾದ ವಿಷಯದ ಗುಣಗಾನ ಆಗುತ್ತೋ ಅವಾಗ ಅದು ಎಲ್ಲಕ್ಕಿಂತ ಆಕರ್ಷಕವಾದದ್ದು, ಎಲ್ಲರನ್ನೂ ಆಕರ್ಷಿಸುವಂತದ್ದು. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ವೇದಾಧ್ಯಯನದಿಂದ ನಾವು ವೇದಶ್ಚ ಸರ್ವೇ ರಾಮೇವ ವೇದ್ಯ, ಅಂತಿಮವಾಗಿ ಕೃಷ್ಣನ ಅರಿಯೋ ಒಂದು ಹಂತಕ್ಕೆ ಬರ್ಬೇಕು ನಾವು. ಆದ್ರೆ ವೇದಗಳು ನಮಗೆ ನಿಜವಾಗಿಯೂ ಸುಲಭವಾಗಿ ಆ ಪಥವನ್ನ ಆ ಅವಕಾಶವನ್ನ ಕೊಡೋದಿಲ್ಲ. ಬಹಳ ಸುತ್ತಿ ಬಳಸಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಎಷ್ಟೊಂದ್ ಜನ ಅದರಲ್ಲೇ ಕಳೆದೋಗ್ಬಿಡ್ತಾರೆ. ಸೊ ಅದರಿಂದ ಇಲ್ಲಿ ಈ ಸ್ತ್ರೀಯರು ಇದು ಸಾಕ್ಷಾತ್ಕಾರ ಪಡ್ಕೊಂಡಿರುವಂತಹ ಜ್ಞಾನ, ಅಂದ್ರೆ ಎಲ್ಲಾ ಜ್ಞಾನದ ಅಂತಿಮ ಕೊನೆ. ಅದರಿಂದ ಇದು
ಬಹಳ ಆಕರ್ಷಕವಾಗಿತ್ತು. ಯಾಕೆ ಅಂತ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡ್ತೀವಿ. ಯಾಕಂದ್ರೆ ಇದು ತುಂಬಾ ಅದ್ಭುತವಾದ ಪ್ರಾರ್ಥನೆಗಳು ಇವರು ಅರ್ಪಿಸ್ತಾ ಇರೋದು. ನಾವು ಈ ಅವರ ಪ್ರಾರ್ಥನೆಗಳನ್ನ ಕೇಳಿದಾಗ ನಮಗೆ ಅನ್ಸುತ್ತೆ ಇವರೇನು ದೊಡ್ಡ ಪಂಡಿತರಾಗಿರ್ಲಿಲ್ಲ, ಜ್ಞಾನಿಗಳಾಗಿರ್ಲಿಲ್ಲ, ಕೇವಲ ಶ್ರವಣದಿಂದ. ಯಾಕಂದ್ರೆ ಅವರು ರಾಜ ಮನೆತನದಲ್ಲಿದ್ದ ಇದರಿಂದ ಯಾರೋ ಮುನಿಗಳು ಋಷಿಗಳು ಬರ್ತಾರೆ, ಬಂದು ಕೃಷ್ಣನ ಗುಣಗಾನ ಮಾಡ್ತಾರೆ. ಅವ್ರೇನ್ ಮಾಡಿದ್ದು, ಸುಮ್ಮನೆ ಶ್ರವಣ ಮಾಡಿದ್ದು. ಶ್ರವಣ ಮಾಡಿ ಅತಿ ಮುಖ್ಯವಾದ ಭಗವಂತನ ಕೃಷ್ಣನ ಕುರಿತಾದ ಅತಿ ಮುಖ್ಯವಾದ ವಿಷಯಗಳನ್ನೆಲ್ಲ ಅವ್ರು ಸಂಗ್ರಹ ಮಾಡಿ ಅದನ್ನೇ ಇವಾಗ ಮುಂದೆ ತುಂಬಾ ಅದ್ಭುತವಾದ ಶ್ಲೋಕಗಳು 10-12 ಶ್ಲೋಕಗಳಿದೆ. ಕೃಷ್ಣನ ಗುಣಗಾನ ಮಾಡ್ತಾರೆ. ನಿಜವಾಗಿಯೂ ಅದು ವೇದಗಳಿಗಿಂತ ಹೆಚ್ಚು ಆಕರ್ಷಕ. ವೇದಾಂತ ಸೂತ್ರದ ಸೂತ್ರಗಳ ಹಿಂದೆ ಅದರ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಎಲ್ಲಿ ಎಲ್ಲೋ ಕೇಳ್ತಾ ಇದ್ದೆ. ಇದು ಇನ್ನು ಭಕ್ತಿ ವಿನೋದ್ ಠಾಕೂರ್ ಅವರ ಜೈವ ಧರ್ಮ ಅಂತ ಆ ಪುಸ್ತಕದಲ್ಲಿ ಯಾರೋ ವಾದ ಮಾಡಕ್ ಬರ್ತಾರೆ ವೈಷ್ಣವರ ಹತ್ರ. ಮಹಾವಾಕ್ಯಗಳು, ಮಹಾವಾಕ್ಯಗಳು ಯಾವುದು? ವೇದಾಂತ ಸೂತ್ರದಲ್ಲಿರೋ ಅಹಂ ಬ್ರಹ್ಮ ಅಸ್ಮಿ ಇದೆಲ್ಲ ಮಹಾವಾಕ್ಯ ಅಂತ ಅವಾಗ ಅಲ್ಲಿ ವೈಷ್ಣವರು ಕೇಳ್ತಾರೆ, ಯಾರು ಹೇಳಿದ್ದು ಇದನ್ನ ಮಹಾವಾಕ್ಯ ಅಂತ? ವೇದಗಳಲ್ಲಿ ಇದು ಮಹಾವಾಕ್ಯ ಅಂತ ಯಾರು ಹೇಳಿಲ್ಲ. ಯಾರೋ ಇದನ್ನ ಇದರ ಪ್ರಚಾರ ಮಾಡಬೇಕು ಅಂತ ಅವರು ಅದನ್ನು ಮಹಾವಾಕ್ಯವಂತ ಕರೆದ್ಬಿಟ್ರು. ಅದಕ್ಕೆ ವೇದಗಳಲ್ಲಿ ಇರೋ ಉಪನಿಷತ್ತುಗಳಲ್ಲಿ ಇರೋ ಕೃಷ್ಣನ ಕುರಿತಾದ ನೇರ ಜ್ಞಾನವನ್ನು ಬಿಟ್ಟು ಜನರು ಈ ಅವನ ಶಕ್ತಿ ಬ್ರಹ್ಮನ್ ಹಿಂದೆ ಬಿದ್ದಿದ್ದಾರೆ. ಯಾಕಂದ್ರೆ ಬೇರೆಯವ್ರು ಯಾರು ಬಂದು ಬೇರೆ ಕೃಷ್ಣನ ನೇರವಾದ ವಿಷಯಗಳ ಬಗ್ಗೆ ಅವುಗಳನ್ನ ಮಹಾವಾಕ್ಯ ಅಂತ ಹೇಳಲಿಲ್ಲ. ಇದು ದಾರಿ ತಪ್ಪಿಸುವಂತದ್ದು. ಅದಕ್ಕೆ ತಾನೇ ವ್ಯಾಸದೇವರು ಭಾಗವತ ಪುರಾಣವನ್ನ ಬರೆದಿದ್ರು. ನಾರದರು ಒಂದ್ ರೀತಿಯಲ್ಲಿ ಬೈತಾರೆ ಕೃಷ್ಣ ವ್ಯಾಸದೇವರಿಗೆ, ಜನರು ದಾರಿ ತಪ್ಪಿಸ್ಬಿಡ್ತೀಯಾ ನೀನು, ಇಂದ್ರಿಯ ಭೋಗದ ವಿಷಯಗಳನ್ನು ಕೊಟ್ಟಿದ್ದೆ, ಕರ್ಮಕಾಂಡ ಜ್ಞಾನಕಾಂಡ ಇವೆಲ್ಲವೂ ಕೂಡ ದಾರಿ ತಪ್ಪಿಸುವಂತದ್ದು. ಎಲ್ಲಾ ದಾರಿ ತಪ್ಪಿಸುವಂತ ವಿಷಯದಿಂದ ಕೃಷ್ಣನ ಹತ್ತಿರ ಬರೋದು ಉದ್ದೇಶ ವೇದಗಳದ್ದು, ಆದ್ರೆ ಜನರು ಕೃಷ್ಣನಿಂದ ದೂರವಾಗಿದ್ದಾರೆ. ಸೊ ಕೃಷ್ಣನ ನೇರವಾದ ವಿಷಯ ಬಹಳ ಅಮೂಲ್ಯವಾದದ್ದು, ಅಪರೂಪವಾದದ್ದು. ಅದಕ್ಕೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪತ್ಯತೆ, ಜ್ಞಾನವಾನ್ ಜ್ಞಾನ ಗಾರ್ಜನೆ ಮಾಡಿ 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 ಕೊನೆಗೆ ಅವನು ಗೊತ್ತಾಗತ್ತೆ ಬಹುನಾಂ ಜನ್ಮನಾಮಂತೆ, ಓ ವಾಸುದೇವ ಸರ್ವಮಿತಿ. ಅರೆ ಸ್ತ್ರೀಯರು ವಾಸುದೇವ ಸರ್ವಮಿತಿ ಅಂತ ಅವ್ರಿಗೆ ಬಹಳ ಸುಲಭವಾಗಿ ಗೊತ್ತಾಗ್ಬಿಡ್ತು. ನಾವು ಎಲ್ಲ ಈ ತೀರ್ಮಾನಕ್ಕೆ ಬಂದಿರೋರು ಈ ಋಷಿ ಮುನಿಗಳಿಗಿಂತ ಬಹಳ ಶ್ರೇಷ್ಠ ಜೀವಿಗಳು. ನಾವು ಹೆಮ್ಮೆ ಪಡ್ಕೊಳ್ಳುವಂತ ವಿಷಯ ಅಲ್ಲ, ಸತ್ಯದ ವಿಷಯ. ಸೊ ಅದರಿಂದ ಭಕ್ತಿಯಲ್ಲಿ ಗಂಭೀರವಾಗಿ ನಾವು ತೊಡಗಬೇಕು. ಮುಂದೆ ಒಂದು ಶ್ಲೋಕದಲ್ಲಿ ಪ್ರಭುಪಾದರು ಬರೀತಾರೆ, ಬಹಳ ಕಟ್ಟುನಿಟ್ಟಾದ ಭಕ್ತಿ ಸೇವೆಯನ್ನು ಆಚರಿಸ್ಬೇಕಂತೆ. ಇಂಗ್ಲಿಷ್ ಅಲ್ಲಿ ರಿಜಿಡ್ ಅಂತ, ರಿಜಿಡ್ ಅಂದ್ರೆ ಚಲ್ತಾ ಹೇ ಅನ್ನೋದಿರಬಾರ್ದಂತೆ ಜೀವನದಲ್ಲಿ. ಚಲ್ತಾ ಹೇ ಇಲ್ಲ, ಏನ್ ಮಾಡ್ಬೇಕೋ ಅದನ್ನ ಮಾಡ್ಬೇಕು. ಚಲ್ತಾ ಹೇ ಯಾಕೆ ಅಂದ್ರೆ ಏನ್ ಬೇಕಾದ್ರು ನಡೆಯುತ್ತೆ ಅನ್ನೋದು, ಅದರಿಂದ ನಾವು ಪರಿಪೂರ್ಣತೆಯನ್ನ ಸಾಧನೆ ಮಾಡಲ್ಲ. ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ ಅಂತ ತೊಡಗದಾಗ ಮಾತ್ರ ನಾವು ಪರಿಪೂರ್ಣತೆಯನ್ನ ಸಾಧನೆ ಮಾಡೋದು. ಅದಕ್ಕೆ ಪ್ರಭುಪಾದರು ಬರ್ತಾರೆ ರಿಜಿಡ್ ಡಿವೋಷನಲ್ ಸರ್ವಿಸ್. ರಿಜಿಡ್ ಅಂದ್ರೆ ಅಲ್ಲಾಡೋದಿಲ್ಲ, ಗೆರೆಯನ್ನ ದಾಟೋದಿಲ್ಲ, ಏನ್ ಹೇಳಿದಾರೋ ಆಚಾರ್ಯರು ಅದನ್ನ ಪಾಲನೆ ಮಾಡ್ತೀವಿ. ನಮಗೆ ಇವತ್ತು ಏನಂದ್ರೆ ನಮಗೆ ಗೊಂದಲ, ನಾವು ಭಕ್ತಿಯಲ್ಲಿ ವಿಶೇಷವಾಗಿ ಭಾರತದಲ್ಲಿ ಇವಾಗ ಇಸ್ಕಾನಿನ ಒಂದು ತುಂಬಾ ಒಂದು ಜನರೇಷನ್ಗಳು ಭಕ್ತರು ಬಂದು ಹೋಗಿ ಬಂದು ಹೋಗಿ, ಇವಾಗ ಮಧ್ವ ಸಂಪ್ರದಾಯ ತರ ಶ್ರೀ ವೈಷ್ಣವ ಸಂಪ್ರದಾಯ ತರ ಇದ್ರೆ ನಮ್ಗೆ ಒಂಥರ ಓಕೆ ಇಷ್ಟೊಂದು ಜನ ಭಕ್ತರು ಇದನ್ನ ಮಾಡಿದ್ರು, ಈ ರೀತಿ ಜೀವನ ಭಕ್ತಿ ಮಾಡಿದ್ರು, ಈ ರೀತಿ ಈ ಫಲವನ್ನು ಪಡ್ಕೊಂಡ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇತ್ತು. ಆದ್ರೆ ನಮ್ಗೆ ಭಾರತದಲ್ಲಿ ಇಷ್ಟೊಂದು ಉದಾಹರಣೆಗಳೇ ಇಲ್ಲ. ಇದೇ ಒಂದು ರೀತಿಯಲ್ಲಿ ಮೊದಲ ಜನರೇಷನ್ ಇಸ್ಕಾನ್ ಭಕ್ತರ. ಸೊ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ತೀವ್ರ ಭಕ್ತಿ ಮಾಡೋದ್ರಿಂದ ಯಾರು ಎಂತ ಫಲವನ್ನು ಪಡ್ಕೋತಾರೆ, ತೀವ್ರ ಭಕ್ತಿ ಮಾಡದೇ ಇರೋರು ಯಾವ ಎಂತ ಫಲವನ್ನು ಪಡ್ಕೋತಾರೆ ಅನ್ನೋ ಒಂದು ಉದಾಹರಣೆಗಳನ್ನ ನಮ್ಮ ಮುಂದೆ ಇಲ್ಲ. ಆದ್ರಿಂದ ಒಬ್ರೊಬ್ರು ಬಂದು ಹೇಳ್ತಾರೆ ತೀವ್ರ ಭಕ್ತಿ ಏನಕ್ಕಪ್ಪ,
ನನ್ಗಂತೂ ವಿಶೇಷವಾಗಿ ಪ್ರತಿನಿತ್ಯ ಯಾರಾದ್ರೂ ಒಬ್ರು ಹೇಳ್ತಿರ್ತಾರೆ, ಅಲ್ಲಿ ಇಲ್ಲಿಂದ ಕೇಳ ಬರುತ್ತೆ ನನ್ಗೆ, ಇವ್ರೊಬ್ರೆ ಸಾಕಪ್ಪ ತಡ್ಕೊಳಕ್ ಆಗಲ್ಲ, ಇಷ್ಟೊಂದು ತೀವ್ರ 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 ಅಂತ ಹಿಂದೆ ಬಿದ್ದಿರ್ತಾರೆ. ಎಲ್ಲರೂ ಹಂಗ ಆಗ್ಬಿಡ್ಬೇಡಿ ಅಂತ ನಮ್ಮ ಭಕ್ತರಿಗೆ ಉಪದೇಶ. ನಮ್ ಬೇರೆ ಭಕ್ತರು ನಮ್ ಜೊತೆ ಇರೋರು ಅದೇ ರೀತಿ ಪಾಲನೆ ಮಾಡ್ಬೇಕು ಅಂತ ಅವರ ಮನಸ್ಸು, ಆದ್ರೆ ಬರ್ತಾ ಇರೋದು ಉಪದೇಶ ಹಿರಿಯರಿಂದ. ಅವ್ರೊಬ್ರು ಸಾಕು, ನೀವೆಲ್ಲ ಅವನ್ ತರ ಆಗ್ಬೇಡಿ ಅಂತ. ಆದ್ರೆ ನಾನ್ ಪ್ರಶ್ನೆ ಮಾಡೋದು, ಇದರಲ್ಲಿ ತಪ್ಪು ಎಲ್ಲಿದೆ ಮೊದಲು, ಎರಡನೇದು ಯಾವ ರೀತಿ ಭಕ್ತಿಯನ್ನ ಮಾಡಿದ್ರೆ ಪರಿಪೂರ್ಣತೆ ಅಥವಾ ನಾವು ಜೀವನದ ಗುರಿಯನ್ನ ಸಾಧಿಸ್ತೀವಿ ಅಂತ ಗೊತ್ತಾ? ಶಾಸ್ತ್ರದಲ್ಲಿ ಇದ್ರವರೆಗೂ ನಾವೆಲ್ಲೂ ಆರಾಮವಾಗಿ ಭಕ್ತಿಯನ್ನ ಮಾಡಿ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ತೀವಿ ಅಂತ ಇದ್ರವರೆಗೂ ಓದಿಲ್ಲ. ಪ್ರಭುಪಾದ ಭಾವಾರ್ಥದಲ್ಲಿ ಎಲ್ಲೂ ಇಲ್ಲ. ಮತ್ತೆ ನಾವು ಹೇಗೆ ನಿರ್ಧಾರ ಮಾಡಕ್ಕಾಗತ್ತೆ ತೀವ್ರ ಭಕ್ತಿ ಮಾಡೋದು ಒಳ್ಳೇದಲ್ಲ ಅಂತ? ಪುಸ್ತಕದಲ್ಲೆಲ್ಲ ಕೊಟ್ಟಿರೋದು ತೀವ್ರ ಭಕ್ತಿ ಮಾಡಬೇಕು ಅಂತ. ಸೊ ಈ ರೀತಿ ಒಂದೊಂದ್ಸತಿ ಬೇಜಾರಾಗತ್ತೆ, ಪ್ರಭುಪಾದ್ರು ಕೊಟ್ಟಿರೋದನ್ನೇ ಸ್ವೀಕಾರ ಮಾಡಕ್ಕೆ ಭಕ್ತರು ಸಿದ್ಧರಾಗಿಲ್ಲ. ಯಾಕೆ? ಯಾಕಂದ್ರೆ ಇಂಥದೆಲ್ಲ ಕೇಳಿದ್ರೆ ಬಹಳ ಜನ ಓಡೋಟ್ ಹೋಗ್ತಾರೆ ಅನ್ನೋ ಭಯ. ಬಟ್ ಓಕೆ ಓಡೋಗಲ್ಲ, ಸರಿ ಅಪ್ಪ ಆಯ್ತು ಉಳ್ಕೋತಾರೆ, ಆದ್ರೆ ಅವರು ಭಕ್ತಿಯಲ್ಲಿ ಮುಂದುವರಿಬೇಕಲ್ವಾ? ಭಕ್ತಿಯಲ್ಲಿ ಹೇಗೆ ಮುಂದುವರಿತಾರೆ? ಹೇಳ್ಬೇಕಾಗಿರೋ ವಿಷಯಗಳೇನೋ ಹೇಳಿಲ್ಲ ಅಂದ್ರೆ ನಾವು ಹೇಗೆ ಭಕ್ತರು ಭಕ್ತಿಯಲ್ಲಿ ಮುಂದುವರಿಯಕ್ಕಾಗತ್ತೆ? ಪರವಾಗಿಲ್ಲ, ಮುಂದುವರಿದೆ ಅವರು ಭಕ್ತಿಯಲ್ಲಿ ಇದ್ಗೋತಾರ ಸಾಕು, ಏನ್ ಗ್ಯಾರಂಟಿ ಇರ್ತಾರೆ ಅಂತ? ಎಷ್ಟು ದಿನ ಇರ್ತಾರೆ ಏನೋ, ನಾವು 2 ವರ್ಷ ನೋಡಿರ್ಬೋದು, 5 ವರ್ಷ ನೋಡಿರ್ಬೋದು, ವರ್ಷಾನ್ಗಟ್ಲೆ ತೀವ್ರ ಭಕ್ತಿ ಮಾಡಿರೋರು ಬಿದೋಗ್ಬಿಟ್ಟಿದ್ದಾರೆ. ಪ್ರಭುಪಾದ್ರಿದ್ದಾಗ ಎಂಥ ಎಷ್ಟು ತೀವ್ರ ಭಕ್ತಿ ಮಾಡಿದವ್ರು, ಅಂಥವ್ರೆ ಪ್ರಭುಪಾದ್ರು ಹೋದ ತಕ್ಷಣ ಬಿದೋಗ್ಬಿಟ್ರು. ಯಾಕೆ? ಯಾಕಂದ್ರೆ ಜ್ಞಾನದ ಆಧಾರ ಇರಲಿಲ್ಲ ಅವರ ಭಕ್ತಿಗೆ, ಪ್ರಭುಪಾದರ ಮೇಲಿನ ಪ್ರೀತಿ ಇತ್ತು ಅಷ್ಟೇ. ಪ್ರಭುಪಾದ್ರು ಅವರನ್ನ ಬಿಡೋದಿಲ್ಲ, ಆದ್ರೆ ಬಾಹ್ಯವಾಗಿ ಅವರು ತಮ್ಮ ಸ್ಥಾನದಿಂದ ಪತ್ತಿತ್ತರಾದ್ರು. ಸೊ ಇದೆಲ್ಲ ಭಗವದ್ಗೀತಾ ಭಾಗವತಗಳನ್ನ ಯಥಾರೂಪವಾಗಿ ನಾವು ಅರ್ಥ ಮಾಡ್ಕೋಬೇಕು. ಪ್ರಭುಪಾದ್ರು ಯಥಾರೂಪ ಕೊಟ್ಟಿದ್ದಾರೆ, ಅರೆ ನಾವು ಅದನ್ನ ಯಥಾರೂಪವಾಗಿ ಸ್ವೀಕಾರ ಮಾಡ್ತಾ ಇಲ್ಲ. ಯಥಾರೂಪವಾಗಿ ಹೇಳ್ತಾ ಇರೋರ್ಗೆ ತಳ್ಳದು ಬೇಡ, ಇದು ಯಾಕೆ ಇಷ್ಟೊಂದು ಅವಶ್ಯಕತೆ ಇಲ್ಲ. ನೀವೇ ನಮ್ಮ ಕೆಲಸ ನಾವು ಮಾಡ್ತೀವಿ, ಯಾರು ನಮ್ಗೆ ಒಳ್ಳೇದೋ ಕೆಟ್ಟದ್ದೋ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾಕಂದ್ರೆ ಪ್ರಭುಪಾದರು ಹೇಳಿದ್ದಾರೆ, ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅಷ್ಟೆ. ಸೊ ಏನಕ್ಕೆ ಹೇಳಿದೆ ನಾ ಇದನ್ನ, ಅಂದ್ರೆ ಈ ಹಂತಗಳನ್ನ ನಾವು ತಲುಪಬೇಕು, ಈ ರೀತಿ ಆಕರ್ಷಣೆ ಬರಬೇಕು. ಕೃಷ್ಣನಿಗೋಸ್ಕರ ತೀವ್ರ ಭಕ್ತಿ ಮಾಡೋದು ಯಾಕೆ ತಪ್ಪಾಗಿ ಅದು ಗೊತ್ತಿಲ್ಲ. ಯಾಕೆ ಅಂದ್ರೆ ಅದೇ ಹೇಳದ್ನಲ್ಲ, ಯಾಕೆ ತಪ್ಪು ಅಂದ್ರೆ ಜನ ಓಡೋಟ್ ಹೋಗ್ತಾರೆ ಈ ತೀವ್ರ ಭಕ್ತಿ ಕೇಳಿದ್ರೆ. ಸ್ವಲ್ಪ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಸೊ ಏನ್ ಮಾಡೋದು, ಅವರವರ ರೀತಿ ನೀತಿಗಳು ಅಂತ ಹೇಳ್ಬೋದು ಭಕ್ತಿ. ಯಾಕಂದ್ರೆ ನಮಗೆ ಅಂತಿಮವಾಗಿ ಇದೆಲ್ಲ ಮಾಡೋ ಉದ್ದೇಶ ಏನು, ಕೊನೆಗೆ ಆ ಭಗವಂತನ ಮೇಲೆ ಪ್ರೀತಿ ಬೆಳಿಬೇಕು, ಅದು ಉದ್ದೇಶ. ನಾವೇನಿದನ್ನ ಸುಮ್ಮನೆ ಉಚಿತನ ಅಲ್ಲ, ನಮಗೇನು ತೀವ್ರ ಭಕ್ತಿ ಮಾಡೋದಕ್ಕೆ ಏನು ಕಾರಣ, ಏನು ಕಾರಣ ಏನು ಅಂದ್ರೆ ಭಗವಂತನನ್ನ ಪಡಿಬೇಕು, ಇದೇ ಜನ್ಮದಲ್ಲಿ ಪಡಿಬೇಕು, ಅವನ ಪ್ರೇಮವನ್ನ ಪಡಿಬೇಕು. ಆ ಉದ್ದೇಶದಿಂದ ಪ್ರಭುಪಾದ್ರು ಆಚಾರ್ಯರು ಎಲ್ಲರೂ ಹೇಳ್ತಾ ಇದಾರೆ ತೀವ್ರ ಭಕ್ತಿ ಮಾಡಿ. ಹಿಂದಿನ ಕಾಲದಲ್ಲಿ ತೀವ್ರವಲ್ಲದ ಭಕ್ತಿ ಅನ್ನೋದು ಈ ಜನಗಳಿಗೆ ಗೊತ್ತೇ ಇರಲಿಲ್ಲ ಅದೇನು ಅಂತ. ಅಂದ್ರೆ ನಾವು ಇವಾಗ ಕಲಿಯುಗ ಅಂತೀವಿ, ಏನೇನೋ ಕಾರಣಗಳು ಕೊಡ್ತೀವಿ, ನಮ್ ನಮ್ ಕಾರಣಗಳು ಇರ್ಬೋದು, ಆದ್ರೆ ಅದರಿಂದ ನಿಜವಾಗಿಯೂ ಪರಿಪೂರ್ಣತೆಯ ಫಲ ನಮಗೆ ಸಿಗುತ್ತಾ? ಯಾವ ಉದಾಹರಣೆಯೂ ಇಲ್ಲ ಇವಾಗ ಇದ್ರವರೆಗೂ ಆ ತರ ಭಕ್ತಿ ಮಾಡ್ಕೊಂಡು. ಯಾರು ಹೇಳ್ತಾ ಇದಾರೋ ಈ ರೀತಿ ಪರವಾಗಿಲ್ಲ ಮಾಡಿ ಅಂತ, ಅವರು ಗಂಭೀರವಾಗೇ ಮಾಡ್ತಾ ಇರ್ತಾರೆ ಭಕ್ತಿ. ಅರೆ ಅವ್ರು ಬೇರೆಯವ್ರಿಗೆ ಮಾಡಬೇಡಿ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಡಿ, ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಬನ್ನಿ, ಓಕೆ ತೊಂದರೆ ಇಲ್ಲಪ್ಪ. ಯಾರಿಗೂ ನಾಳೆನೇ ಬರಬೇಕು ಅಂತ ಯಾರಿಗೂ ಹೇಳ್ತಾ ಇಲ್ಲ. ಯಾವ ಎಲ್ಲಿಗೆ ಬರಬೇಕು, ಎಲ್ಲಿ ರೂಟ್ ಏನ್ ತಗೋಬೇಕು, ಡೆಸ್ಟಿನೇಷನ್ ಏನು, ಎಲ್ಲ ಗೊತ್ತಿರ್ಬೇಕಲ್ವಾ? ಅದನ್ನ ಹೇಳೋದ್ರಲ್ಲಿ ತಪ್ಪು ಕಂಡಿಡಿದ್ರೆ ನಾವು ಏನು ಮಾಡೋದಕ್ಕೆ ಆಗಲ್ಲ. ಇದು ನಮ್ಮ ಯುದ್ಧ, ವೈಯಕ್ತಿಕ ಯುದ್ಧ, ಇದು ನಾವು ಮಾಡಬೇಕು. ಓಕೆ,
ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ? ಈ ಅದ್ಭುತವಾದ ಪ್ರಾರ್ಥನೆಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ಕೇಳೋಣ. ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ಮುಕ್ತಾಯ. ಹರೇ ಕೃಷ್ಣ ಪಂಚಕಲ್ಪತರು ಜಗದ್ಗುರು ಶಿಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಡಿಸ್ಕನೆಕ್ಟ್ ಮಾಡ್ಲಾ. ಹರೇ ಕೃಷ್ಣ.